ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಇಂದಿನ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ ಮತ್ತೆ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ದ G7 ಪ್ಲಾನ್ ಟು ಕೌಂಟರ್ ದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಸೊ ಏನ್ ಮಾಡ್ತಿದ್ಯಪ್ಪ ಅಂದ್ರೆ, ನಿಮ್ಗೆಲ್ಲ ಗೊತ್ತು, ಏನ್ ಅನೌನ್ಸ್ಮೆಂಟ್ ಆಗಿದೆ, G7 ಕಂಟ್ರೀಸ್ ಇದೆಯಲ್ಲ ಅವರೊಂದು ಪ್ಲಾನ್ ಮಾಡಿದ್ದಾರೆ. ಏನಂದ್ರೆ, ಈ ಗ್ಲೋಬಲಿ ನಾವೇನ್ ಮಾಡೋಣಪ್ಪ ಅಂದ್ರೆ $600 billion ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಮಾಡೋಣ. ಸೊ ಅದರಿಂದ ಏನ್ ಮಾಡೋಣ ಅಂದ್ರೆ, ಈ ಚೈನಾದವ್ರದ್ದು ಏನು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ, ಅದಕ್ಕೆ ಕೌಂಟರ್ ಕೊಡೋಣ. ಸೊ ನಿಮಗೆ ಗೊತ್ತು, ಚೈನಾದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂದ್ರೆ 2013. ಸೊ ನೋಡ್ರಿ, 2013 ಈ ಇನಿಷಿಯೇಟಿವ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಇದೇನಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಬರ್ತದೆ. ಸೊ ಈ ಆರ್ಟಿಕಲ್ ಅಲ್ಲಿ ಏನ್ ನೋಡೋಣ ಅಂದ್ರೆ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ, ಆಮೇಲೆ ಯಾವ ಕಂಟ್ರೀಸ್ ಅಲ್ಲಿ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ ಮಾಡ್ತಾರೆ, ಏನು ಪ್ರಾಜೆಕ್ಟ್ ನ ಡೆವಲಪ್ಮೆಂಟ್ ಮಾಡ್ತಾರೆ, ಆಮೇಲೆ ಯಾವ ಪಿಲ್ಲರ್ ಮೇಲೆ ಮಾಡ್ತಿದ್ದಾರೆ, ಅಂದ್ರೆ ಪರ್ಟಿಕ್ಯುಲರ್ಲಿ ಇವ್ರ ಏಮ್ ಏನು, ಇವ್ರ ಉದ್ದೇಶ ಏನನ್ನೋದನ್ನ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ನಾವು ಅನಾಲಿಸಿಸ್ ಮಾಡೋಣ. ಅದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಇದೆ ಅಂದ್ರೆ, ಹೌ ಈಸ್ ದ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಗೋಯಿಂಗ್ ಟು ಎನ್ಹಾನ್ಸ್ ದ ಡೆವಲಪ್ಮೆಂಟ್ ಇನ್ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರಿ. ಅಂದ್ರೆ ಯಾವ ತರನಾಗಿ ಈ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ಏನಪ್ಪಾ ಅಂದ್ರೆ ಮಿಡಲ್ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಮತ್ತೆ ಲೋ ಲೆವೆಲ್ ಕಂಟ್ರೀಸ್, ಅಂದ್ರೆ ಕೆಳಮಟ್ಟದ ಮತ್ತೆ ಮಧ್ಯಮ ವರ್ಗದ ಏನ್ ಕಂಟ್ರೀಸ್ ಇದಾವಲ್ಲ, ದೇಶಗಳಿದೆಯಲ್ಲ, ಅಲ್ಲಿ ಯಾವ ತರನಾಗಿ ಅಭಿವೃದ್ಧಿ ಹೊಂದಿಸುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ, June 26 ಏನಾಯ್ತಪ್ಪ ಅಂದ್ರೆ, ಪ್ರೆಸಿಡೆಂಟ್ ಜೋ ಬಿಡೆನ್ ಮತ್ತೆ G7 ಕಂಟ್ರೀಸ್ ಇದೆಯಲ್ಲ, ಅವರು ಒಂದು ಆಂಬಿಷನ್ ಪಾರ್ಟ್ನರ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅವ್ರ ಹೆಸರು ಏನಿಟ್ರಪ್ಪ ಅಂದ್ರೆ, ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ನೋಡ್ರಿ, ಅದ್ರ ಹೆಸರು ಏನಪ್ಪಾ ಅಂದ್ರೆ, ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೆ ಏನಪ್ಪಾ ಅಂದ್ರೆ, ಕಲೆಕ್ಟಿವ್ಲಿ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ, $600 billion ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಕೂಡ ಏನಪ್ಪಾ ಅಂದ್ರೆ 2027 ಅಂತ ಹೇಳ್ತಿದ್ದಾರೆ. ಇದೇನಾಗ್ತಿದೆ ಅಂದ್ರೆ, ಗೇಮ್ ಚೇಂಜಿಂಗ್ ಅಂತ ಅವರು ಕನ್ಸಿಡರ್ ಮಾಡ್ತಿದ್ರು. ಅಂದ್ರೆ ಈಗಿರುವಂತ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೂ ಇದಕ್ಕೆ ಕನ್ಸಿಡರ್ ಮಾಡಿದ್ರೆ ಇದೊಂದು ಗೇಮ್ ಚೇಂಜಿಂಗ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಅವರ ಮುಖ್ಯ ಉದ್ದೇಶ ಏನಂದ್ರೆ, ಇದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಯಾವುದೇ ಕರಪ್ಷನ್ ಇಂದ ಕೊಡಿರಬಾರ್ದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ನಾನು ಆಗ್ಲೇ ಹೇಳಿದ್ದೆ, ಇದೇನಪ್ಪಾ ಅಂದ್ರೆ ಇವ್ರು ಕೌಂಟರ್ ಕೊಡ್ತಿದ್ದಾರೆ. ಯಾವ್ದಕ್ಕೆ ಕೌಂಟರ್ ಕೊಡ್ತಿದ್ದಾರೆ ಅಂದ್ರೆ, ಚೈನಾದ ಮಲ್ಟಿ ಟ್ರಿಲಿಯನ್ ಡಾಲರ್ ಪ್ರಾಜೆಕ್ಟ್ ಆದಂತ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇವ್ರು ಏನ ಮಾಡ್ತಿದ್ದಾರೆ ಅಂದ್ರೆ, ಒಂದು ಕೌಂಟರ್ ಅನ್ನ ಕೊಡ್ತಿದ್ದಾರೆ. ಸೊ ಇದೇನಪ್ಪ ಅಂದ್ರೆ, ಒಂದು ಈಗ ಏನಾಗ್ತಿದೆ ಅಂತ ಗೊತ್ತಿದೆ ನಿಮ್ಗೆ, ಚೈನಾ ಮತ್ತೆ US ಮಧ್ಯೆ ಕೋಲ್ಡ್ ವಾರ್ ನಡೀತಿದೆ, ಜೊತೆಗೆ ರಷ್ಯಾ ಯುಕ್ರೇನ್ ವಾರ್ ಆದಾಗ ಏನಪ್ಪಾ ಅಂದ್ರೆ, ಚೈನಾದವರು ರಷ್ಯಾದವರಿಗೆ ಸಪೋರ್ಟ್ ಮಾಡಿದೆ. ಇದರಿಂದ ಏನಂದ್ರೆ, ವೆಸ್ಟರ್ನ್ ಕಂಟ್ರೀಸ್ಗೆ ಚೈನಾ ಮೇಲೆ ಸ್ವಲ್ಪ ಸಿಟ್ ಬಂದಿದೆ. ಇದರಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಚೈನಾ ಏನೀಗ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ ಅಂದ್ರೆ, ಏನಾದ್ರೂ ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಯ್ತು, ಏನಾದ್ರೂ ಸಪ್ಲೈ ಚೈನ್ ಅಲ್ಲಿ ಚೈನಾ ಡಿಪೆಂಡೆನ್ಸಿ ಏನಿದೆಯಪ್ಪ ಅಂದ್ರೆ ಜಾಸ್ತಿ ಇದೆ. ಅದನ್ನ ಕಡಿಮೆ ಮಾಡಿ ಏನ್ ಮಾಡೋದಂದ್ರೆ, ಮಿಡಲ್ ಈಸ್ಟ್ ಅಥವಾ ಮಿಡಲ್ ಮತ್ತೆ ಲೋ ಇನ್ಕಮ್ ಕಂಟ್ರೀಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಇಂಡಿಯಾನು ಇಟ್ಕೊಂಡು ಏನ್ ಮಾಡೋದಂದ್ರೆ, ಅದಕ್ಕೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಇಂಡಿಯಾದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಜಾಸ್ತಿ ತಗೊಳೋದಕ್ಕಿಂತ ಏನ್ ಮಾಡ್ತಿದ್ರೆ, ಈ ಸೌತ್ ಕೊರಿಯಾದಲ್ಲೋ, ಜಪಾನ್ ಅಲ್ಲೋ, ಅಥವಾ ವಿಯೆಟ್ನಾಮ್ ಅಲ್ಲಿ ಆಗಿದ್ದು, ಅಥವಾ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದ ಮೊಬೈಲ್ ನಾವು ಜಾಸ್ತಿ ಖರೀದಿ ಮಾಡ್ತಿದ್ವಿ. ಸೊ ಅದ್ರ ಬದಲು ಈಗ ಏನ್ ಮಾಡೋದಪ್ಪ ಅಂದ್ರೆ, ಇಂಡಿಯಾದಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹಾಕೋದು. ಸೊ ಇಂಡಿಯಾದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹಾಕೋದ್ರಿಂದ ನಮಗೂ ಅದರಿಂದ ಏನಾಗುತ್ತಪ್ಪ ಅಂದ್ರೆ, ಲಾಭಗಳು ಸಿಗುತ್ತೆ. ಯಾಕಂದ್ರೆ ಕಾರ್ಮಿಕ ವರ್ಗ ಹುಟ್ಟುತ್ತೆ, ಅಲ್ಲಿಂದ ಏನ್ ಚೈನ್ಡ್ ಸಿಸ್ಟಮ್ ಇದೆಯಲ್ಲ ಅದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ, ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನೋಡ್ರಿ, ಹಾಗಾದ್ರೆ ಈ PGII ಅಂದ್ರೆ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸೊ ನೋಡ್ರಿ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಇದು ಯಾವ್ದಕ್ಕಪ್ಪ ಅಂದ್ರೆ ಅಪೋಸಿಟ್ ಟು BRI ಅಂತ ಹೇಳ್ತಿದ್ರೆ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಅದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ, ನಾನು ಆಗ್ಲೇ ಹೇಳಿದೆ 2013 ಸ್ಟಾರ್ಟ್ ಆಯ್ತು ಅಂತ. ಸೊ ಜೊತೆಗೆ ನೋಡ್ರಿ, ಏನ್ ಚೈನಾ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆಯಲ್ಲ ಏಷ್ಯಾದಲ್ಲಿ, ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಕಮ್ಮಿ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾರ್ಯಾರೆಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ, G7 ಕಂಟ್ರೀಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಈ GPII ಅಲ್ಲಿ. ಯಾವ್ಯಾವ್ದಪ್ಪ ಅಂದ್ರೆ, UK, ಜಪಾನ್, ಫ್ರಾನ್ಸ್, ಕೆನಡಾ, ಜರ್ಮನಿ, ಇಟಲಿ ಮತ್ತೆ ಯುರೋಪಿಯನ್ ಯೂನಿಯನ್. ಸೊ ನೋಡ್ರಿ, ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದ್ ಏನ್ ಹೇಳ್ಬಿಡ್ತೀನಿ ಅಂದ್ರೆ, ನಿಮ್ಗೇನಾದ್ರೂ G7 ಕಂಟ್ರೀಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದ್ರೆ, ನಾವು G7 ಕಂಟ್ರೀಸ್ ಒಂದು ಸಮಿಟ್ ಬಗ್ಗೆ ಏನ್ ಮಾಡಿದೀವಪ್ಪ ಅಂದ್ರೆ, ಒಂದು ವಿಡಿಯೋ ಮಾಡಿದೀವಿ. ಆ ವಿಡಿಯೋ ಲಿಂಕ್ ಅನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ನೀವು ಇನ್ನು ಯಾರಾದ್ರೂ ಆ ವಿಡಿಯೋನ ನೋಡಿದ್ದಿಲ್ಲ ಅಂದ್ರೆ, ಆ ವಿಡಿಯೋ ನೋಡ್ರಿ. ಅದ್ರಲ್ಲಿ ನಾನು ಏನ್ ಹೇಳಿದೀನಿ ಅಂದ್ರೆ, G7 ಕಂಟ್ರೀಸ್ ಅಂದ್ರೇನು, ಅದ್ರ ಉದ್ದೇಶಗಳೇನು, ಅದು ಯಾವ ತರ ಸಮಿಟ್ ಅನ್ನ ಮಾಡುತ್ತೆ, ಜೊತೆಗೆ G7 ಕಂಟ್ರೀಸ್ ನ ಯಾವ ತರ ನೆನ್ಪಿಟ್ಕೋಬೇಕಿತ್ತು, G7 ಇದ್ದು G8 ಯಾಕೆ ಆಯ್ತು, ಮತ್ತೆ G7 ಯಾಕೆ ಆಯ್ತು ಅಂದ್ರೆ, ರಷ್ಯಾನ್ ಇನ್ಕ್ಲೂಡ್ ಮಾಡಿದ್ರು ಮತ್ತೆ ಎಕ್ಸ್ಪೆಲ್ ಮಾಡಿದ್ರು, ಅದನ್ನ ಯಾಕೆ ಮಾಡಿದ್ರು ಅನ್ನೋದನ್ನ ಕಂಪ್ಲೀಟ್ ಅನಾಲಿಸಿಸ್ ಅದರೊಳಗೆ ಮಾಡಿದೀವಿ. ಸೊ ನೋಡ್ರಿ, ಇದೇನಪ್ಪಾ ಅಂದ್ರೆ, ಇದಕ್ಕೋಸ್ಕರ ಮಾಡಿದ್ದಾರೆ. ಸೊ ಯುರೋಪಿಯನ್ ಯೂನಿಯನ್ 2021 ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಏನಪ್ಪಾ ಅಂದ್ರೆ,
ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅಂತ, ಬಿ ತ್ರೀ ಡಬ್ಲ್ಯೂ ಅಂದ್ರೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್, ಮೂರ್ ಸರಿ ಬಿ ಬಂದಿದ್ದಕ್ಕೆ ಬಿ ತ್ರೀ ಡಬ್ಲ್ಯೂ. ಇದೇನಪ್ಪ ಅಂದ್ರೆ ಈಗೇನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದೆಯಲ್ಲ ಅದನ್ನು ಚೆನ್ನಾಗಿ ಮಾಡೋದು, ಬೆಟರ್ ಡೆವಲಪ್ಮೆಂಟ್ ಮಾಡೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೋದು ಇದ್ರ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಯು ಎಸ್ ಅವ್ರು ಏನ್ ಹೇಳ್ತಿದ್ದಾರೆ ನೋಡ್ರಿ, ಇದೇನ್ PGII ಇದೆಯಲ್ಲ ಇದೇನಪ್ಪ ಅಂದ್ರೆ ವ್ಯಾಲ್ಯೂ ಡ್ರಿವನ್ ಇರ್ತದೆ, ಹೈಯರ್ ಇಂಪ್ಯಾಕ್ಟ್ ಇರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಮೇನ್ ಏನಿರುತ್ತಪ್ಪ ಅಂದ್ರೆ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದನ್ನ ಎಲ್ಲಿ ಡೆವಲಪ್ಮೆಂಟ್ ಮಾಡ್ತಿದಾರೆ ಅಂದ್ರೆ 600 ಬಿಲಿಯನ್ ರುಪೀಸ್ ಇದೆ, 600 ಬಿಲಿಯನ್ ಡಾಲರ್ ಇದೆಯಲ್ಲ, ಇದನ್ನೆಲ್ಲಿ ಮಾಡ್ತಾರೆ ಅಂದ್ರೆ ಸಸ್ಟೈನಬಲ್ ಅಂಡ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಯಾವ್ದೆಲ್ಲ ಡೆವಲಪಿಂಗ್ ಕಂಟ್ರೀಸ್ ಇದೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಜೊತೆಗೆ ಇಂಡಿಯಾದಲ್ಲೂ ಕೂಡ ಏನಪ್ಪಾ ಅಂದ್ರೆ ಇದನ್ನ ಈ ಪ್ರಾಜೆಕ್ಟ್ ನ ತರ್ತಾರೆ. ಸೊ ನೋಡ್ರಿ ನಾನು ಅನಲೈಸ್ ಮಾಡ್ಬೇಕಾದ್ರೆ ಒಂದು ವಿಷಯ ಹೇಳಲೇಬೇಕು, ಮೊನ್ನೆ ನೋಡಿದ್ರಿ ಯಾವ ತರನಾಗಿ US ಪ್ರೆಸಿಡೆಂಟ್ ಜೋ ಬೈಡನ್ ಬಂದು ನಮ್ಮ ಪ್ರೈಮ್ ಮಿನಿಸ್ಟರ್ನ ಅಪ್ರೋಚ್ ಮಾಡಿರೋ ಅಂತ. ಇದರಿಂದನೇ ತಿಳಿಯುತ್ತೆ ಎಷ್ಟು ಚೆನ್ನಾಗಿ ನಮ್ಮ ಗ್ಲೋಬಲ್ ಇನ್ಫ್ಲೂಯೆನ್ಸ್ ಇದೆ, ಇಂಡಿಯಾ ಇನ್ಫ್ಲೂಯೆನ್ಸ್ ಗ್ಲೋಬಲ್ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವ್ರು ಏನ್ ನೋಡ್ತಿದಾರೆ ಅಂದ್ರೆ ಅಲ್ಟರ್ನೇಟಿವ್ ಟು ಚೈನಾ ಯಾವ್ದಾದ್ರೂ ಇದೆ ಅದನ್ನ ಯಾವ್ದಂತ ಕನ್ಸಿಡರ್ ಮಾಡ್ತಿದ್ರು ಅಂದ್ರೆ ಇಂಡಿಯಾ ಅಂತ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕನ್ಸಿಡರೇಷನ್ ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ US ಇಂದ ಎಷ್ಟು ನಿಮ್ಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂದ್ರೆ $200 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಅದೇ ತರನಾಗಿ ಯುರೋಪಿಯನ್ ಯೂನಿಯನ್ ಇಂದ ಏನಪ್ಪಾ ಅಂದ್ರೆ €300 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಹಾಗಾದ್ರೆ ಈ PGII ಇದೆಯಲ್ಲ ಇದು ಪ್ರಾಜೆಕ್ಟ್ ಏನೇನ್ ಅಂಡರ್ಟೇಕ್ ಮಾಡುತ್ತೆ ಅಂದ್ರೆ, ಸೊ ಇಲ್ಲಿ ನೋಡ್ತಿದ್ದಾರೆ ನೋಡ್ರಿ ಇವ್ರು ಹೇಳೋದೇನಪ್ಪ ಅಂದ್ರೆ ಇದು 4 ಪಿಲ್ಲರ್ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ್ದು 4 ಪಿಲ್ಲರ್ ಅಂದ್ರೆ, ಫಸ್ಟ್ ಪಿಲ್ಲರ್ ಏನಪ್ಪ ಅಂದ್ರೆ ಈ ಕ್ಲೈಮೇಟ್ ಕ್ರೈಸಿಸ್ ಇದೆಯಲ್ಲ ಅದನ್ನ ಕಮ್ಮಿ ಮಾಡೋದು, ಜೊತೆಗೆ ಏನ್ ಮಾಡೋದಪ್ಪ ಅಂದ್ರೆ ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿ ಕೊಡೋದು. ಯಾವ ತರನಾಗಿ ಅಂದ್ರೆ ಕ್ಲೀನ್ ಸಪ್ಲೈ ಚೈನ್ಸ್ ಮೂಲಕ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ ನಿಮಗೆ ಗೊತ್ತು ಈ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಇದೆಯಲ್ಲ 40% ಏನಪ್ಪಾ ಅಂದ್ರೆ ರಷ್ಯನ್ ಆಯಿಲ್ ಮೇಲೆ, ಮತ್ತೆ 25% ಅಥವಾ 30% ಏನಾದ್ರೆ ಅವರ ಗ್ಯಾಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಈ ಯುದ್ಧ ಆಯ್ತು, ಸ್ಯಾಂಕ್ಷನ್ ಅನ್ನ ಹಿಡಿದು ಇಮಿಡಿಯೇಟ್ ಆಗಿ ಕಟ್ ಮಾಡ್ಬಿಟ್ರೆ ಅಷ್ಟು ಶಾರ್ಟೇಜ್ ಆಗುತ್ತಲ್ಲ, ಆ ಶಾರ್ಟೇಜ್ ಅನ್ನ ತಡೆಯೋದಕ್ಕೋಸ್ಕರ ಅದರಲ್ಲಿ ಫಸ್ಟ್ ಉದ್ದೇಶ ನೀವು ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ವಾತಾವರಣದಲ್ಲಿ ಹವಾಮಾನ ಬದಲಾವಣೆಯನ್ನ ಕಮ್ಮಿ ಮಾಡೋದು, ಜೊತೆಗೆ ಗ್ಲೋಬಲ್ ಸಪ್ಲೈ ಚೈನ್ ಇದೆಲ್ಲ ಅದನ್ನು ಕೂಡ ಜಾಸ್ತಿ ಮಾಡೋದಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಫೋಕಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಡಿಜಿಟಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿನ ತರೋದು, ಅಂದ್ರೆ ಕಮ್ಯುನಿಕೇಶನ್ ಏನ್ ಮಾಡೋದಪ್ಪ ಅಂದ್ರೆ ಡಿಜಿಟಲ್ ಇನ್ಫಾರ್ಮೇಶನ್ ತರೋದಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವ್ಯಾವ ಟೆಕ್ನಾಲಜೀಸ್ ಅನ್ನ ಫೆಸಿಲಿಟೇಟ್ ಮಾಡೋದಂದ್ರೆ ಅಭಿವೃದ್ಧಿ ಪಡಿಸೋದಂದ್ರೆ 5G ಮತ್ತೆ 6G ಇಂಟರ್ನೆಟ್ ಕನೆಕ್ಟಿವಿಟಿನ ಫೆಸಿಲಿಟೇಟ್ ಮಾಡೋದು ಅಥವಾ ಅಭಿವೃದ್ಧಿನ ಪಡಿಸೋದು, ಜೊತೆಗೆ ಸೈಬರ್ ಸೆಕ್ಯೂರಿಟಿನ ಕೂಡ ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ರೋಲ್ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ. ಥರ್ಡ್ ಏನಪ್ಪಾ ಅಂದ್ರೆ ಜೆಂಡರ್ ಇಕ್ವಾಲಿಟಿನ ತರೋದು, ಆಮೇಲೆ ಇಕ್ವಿಟಿ ತರೋದು ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 4ನೇ ಪಿಲ್ಲರ್ ಏನಪ್ಪಾ ಅಂದ್ರೆ ಗ್ಲೋಬಲ್ ಹೆಲ್ತ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ನೋಡ್ರಿ ಫಸ್ಟ್ ಏನಪ್ಪಾ ಅಂದ್ರೆ ಕ್ಲೈಮೇಟ್ ಕ್ರೈಸಿಸ್ ಮತ್ತೆ ಕ್ಲೀನ್ ಎನರ್ಜಿ ಸಪ್ಲೈ, ಸೆಕೆಂಡ್ ಏನಂತ ಹೇಳಿದ್ರು ಅಂದ್ರೆ ಅವರು ಈ ಇಂಟರ್ನೆಟ್ ಕನೆಕ್ಟಿವಿಟಿ ಅಥವಾ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮಾಡೋದು, ಎಸ್ಪೆಷಲಿ ಏನಪ್ಪಾ ಅಂದ್ರೆ 5G ಇಂಟರ್ನೆಟ್ 6G ಕನೆಕ್ಷನ್ ಅನ್ನ ಜಾಸ್ತಿ ಮಾಡೋದು. ಥರ್ಡ್ ಏನಂದ್ರೆ ಜನರ ಇಕ್ವಾಲಿಟಿನ ತರೋದು. ಫೋರ್ತ್ ಏನಂದ್ರೆ ಗ್ಲೋಬಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಈಗೇನು ಹೆಲ್ತ್ ಇನ್ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆನ ಹೋಗ್ಲಾಡ್ಸೋದಕ್ಕೆ ಹೇಳ್ತಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಯಾವ ತರನಾಗಿ ಇದು ವರ್ಕ್ ಆಗುತ್ತೆ, ಹಾಗಾದ್ರೆ ಇದನ್ನ ನೀವು ಯಾವ ತರನಾಗಿ ಏನಪ್ಪ ಅಂದ್ರೆ ಚೈನಾ ಜೊತೆ ಕಂಪೇರ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಈ ಯುರೋಪಿಯನ್ ಯೂನಿಯನ್ ಮತ್ತೆ G7 ಕಂಟ್ರೀಸ್ ಕೂಡಿ ಒಂದು ಪ್ರಾಜೆಕ್ಟ್ ಅನ್ನ ಹಾಕೊಂಡಿದ್ದಾರೆ, ಏನಪ್ಪಾ ಅಂದ್ರೆ ವ್ಯಾಕ್ಸಿನ್ ಫೆಸಿಲಿಟಿ ಪ್ರಾಜೆಕ್ಟ್. ಅದನ್ನೆಲ್ಲಿ ತಯಾರು ಮಾಡ್ಬೇಕಂತ ಮಾಡಿದಾರೆ ಅಂದ್ರೆ ಸೆಂಗಲ್ ಅನ್ನೋ ದೇಶ ಇದೆಯಲ್ಲ ಅಲ್ಲಿ ಇದನ್ನ ತಯಾರು ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಮಿಲಿಯನ್ಸ್ ಆಫ್ ಡೋಸಸ್ ಸಲಿ ಯಾವ್ದಕ್ಕಂದ್ರೆ COVID-19 ವ್ಯಾಕ್ಸಿನ್ ಕೊಡೋದಕ್ಕೆ. ಸೊ ನೋಡ್ರಿ ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ವ್ಯಾಕ್ಸಿನೇಷನ್ ಆಲ್ಮೋಸ್ಟ್ ಕವರ್ ಆಗಿದೆ, ಬಟ್ ಇನ್ನೂ ಕೂಡ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ವ್ಯಾಕ್ಸಿನೇಷನ್ ಸರಿಯಾಗಿ ಸಿಕ್ತಿಲ್ಲ, ಹಾಗಾಗಿ COVID-19 ಇದೆಲ್ಲ ಅವ್ರಿಗೆ ಥ್ರೆಟ್ ಆಗಿ ಕಾಣಿಸ್ತದೆ. ನಾವೇನಪ್ಪ ಅಂದ್ರೆ ಆಲ್ರೆಡಿ ಡಬಲ್ ಡೋಸ್ ಟ್ರಿಪಲ್ ಡೋಸ್ ತಗೋತಿದ್ವಿ, ಬಟ್ ಕೆಲವೊಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಸಿಂಗಲ್ ಡೋಸ್ ವ್ಯಾಕ್ಸಿನ್ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಏನ್ ಮಾಡ್ತಿದ್ರು ಅಂದ್ರೆ G7 ಕಂಟ್ರೀಸ್ ಅಲಾಂಗ್ ವಿತ್ US ನ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತೆ ಯುರೋಪಿಯನ್ ಯೂನಿಯನ್ ಸೇರಿ $3.3 ಮಿಲಿಯನ್ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಗ್ರಾಂಟ್ ಅನ್ನ ತಯಾರು ಮಾಡಿದ್ದಾರೆ. ಎಲ್ಲಂದ್ರೆ ಸೆಂಗಲ್ ದೇಶದಲ್ಲಿ. ಸೊ ನೋಡ್ರಿ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಸೆಂಗಲ್ ದೇಶದ ಬಗ್ಗೆನೂ ಕೇಳ್ಬಹುದು. ಸೊ ಈ ಸೆಂಗಲ್ ದೇಶ ಎಲ್ಲಿದೆಯಪ್ಪ ಅಂದ್ರೆ ವೆಸ್ಟ್ ಆಫ್ರಿಕನ್ ಕಂಟ್ರೀಸ್ ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿದೆ. ಸೊ ಇದ್ರ ನೇಬರಿಂಗ್ ಕಂಟ್ರೀಸ್ ಯಾವ್ದಿದೆ ಅಂದ್ರೆ ಮಾರ್ಚುನೇಯಾ, ಮಾಲಿ, ಗ್ಯೂನಿಯಾ ಬಿಸಾವ್, ಇದೇನಪ್ಪ ಅಂದ್ರೆ ಇದ್ರ ನೇಬರಿಂಗ್ ಕಂಟ್ರೀಸ್. ಸೊ ಇದೆಲ್ಲಿ ಬರುತ್ತೆ ಅಂದ್ರೆ ಅಟ್ಲಾಂಟಿಕ್ ಓಷನ್ ಹತ್ರನೇ, ಇದಕ್ಕೆ ಓಪನ್ ಆಗಿರುವ ಓಷನ್ ಯಾವ್ದಪ್ಪ ಅಂದ್ರೆ ಅಟ್ಲಾಂಟಿಕ್ ಓಷನ್. ಸೊ ನಿಮಗೆ ಯಾವ್ದಾದ್ರು ಒಂದು ಲೊಕೇಶನ್ ಅನ್ನ ಓದ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವ್ ಏನ್ ನೋಡ್ಬೇಕಂದ್ರೆ ಅದರ ನೇಬರಿಂಗ್ ಕಂಟ್ರೀಸ್ ನೋಡ್ಬೇಕು. ಯಾಕಂದ್ರೆ ಮೊನ್ನೆ UPSC ಎಕ್ಸಾಮಿನೇಷನ್ ಅಲ್ಲಿ ತಾಲಿಬಾನ್ ಟಾಪಿಕ್ ಬಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಫ್ಘಾನಿಸ್ತಾನ್ ಬಾರ್ಡರಿಂಗ್ ಕಂಟ್ರೀಸ್ ಕೇಳಿದ್ರು, ಆಮೇಲೆ ಟರ್ಕಿ ಮತ್ತೆ ಅಜರ್ಬೈಜಾನ್ ಮತ್ತೆ ಏನಪ್ಪಾ ಅಂದ್ರೆ ಅರ್ಮೇನಿಯಾ ಕಾನ್ಫ್ಲಿಕ್ಟ್ ಆದಾಗ ಟರ್ಕಿ ನೇಬರಿಂಗ್
ಕಂಟ್ರೀಸ್ ಮತ್ತೆ ಟರ್ಕಿ ಯಾವ್ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಕೂಡ ಕೇಳಿದ್ರು. ಹಾಗಾಗಿ ಯಾವುದೇ ಒಂದು ನೀವು ಸುದ್ದಿಯನ್ನು ಓದಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ಮ್ಯಾಪ್ ರೀಡಿಂಗ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನು ಅಂತ ನೋಡೋದಾದ್ರೆ, ಸೊ ನೋಡ್ರಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಕಿಂತ ಮುಂಚೆ ನಾವ್ ಏನ್ ಮಾಡೋಣ ಅಂದ್ರೆ ಅದ್ರ ಮ್ಯಾಪ್ ಅನ್ನ ನೋಡ್ಕೊಂಡ್ಬಿಡೋಣ. ಸೊ ನೋಡ್ರಿ ಮ್ಯಾಪ್ ಈ ತರ ಇದೆ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಸೊ ಇದೇನು ಬ್ಲೂ ಕಲರ್ ಇದು ಇದೆಯಲ್ಲ, ಇದೇನಪ್ಪ ಅಂದ್ರೆ ಓವರ್ ಲ್ಯಾಂಡ್ ಅಂದ್ರೆ ಲ್ಯಾಂಡ್ ಮೂಲಕನೇ ರೂಟ್ ಇರೋದು. ಇದೇನು ರೆಡ್ ಕಲರ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಮ್ಯಾರಿಟೈಮ್ ಅಂದ್ರೆ ಸಮುದ್ರದ ಮೂಲಕ ಇರೋದು. ಸೊ ಇದೇನಪ್ಪ ಅಂದ್ರೆ ಓಲ್ಡ್ ಸಿಲ್ಕ್ ರೂಟ್ ಇದೆಯಲ್ಲ ಅದನ್ನ ರಿಪ್ಲೇಸ್ಮೆಂಟ್ ಮಾಡೋದು. ಸೊ ನೋಡ್ರಿ ಓಲ್ಡ್ ಸಿಲ್ಕ್ ರೂಟ್ ಇದೆಯಲ್ಲ ಅದನ್ನ ರಿಪ್ಲೇಸ್ಮೆಂಟ್ ಮಾಡೋದು. ಸೊ ನಿಮಗೆ ಗೊತ್ತು ಇತಿಹಾಸದಲ್ಲಿ ಓಲ್ಡ್ ಸಿಲ್ಕ್ ರೂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, ಯಾಕಂದ್ರೆ ಅದಕ್ಕೋಸ್ಕರನೇ ಎಷ್ಟೋ ಯುದ್ಧಗಳಾಗಿವೆ. ಕಾನ್ಸ್ಟಾಂಟಿನೋಪಲ್ ಯುದ್ಧಗಳು ಸಹ ಏನಪ್ಪ ಅಂದ್ರೆ ಅಲ್ಲಿ ಯುದ್ಧಗಳು ನಡೆದಿದ್ದು ಕೂಡ ಏನಪ್ಪ ಅಂದ್ರೆ ಸಿಲ್ಕ್ ರೂಟ್ ಸಂಬಂಧನೇ ಅಂತ. ಸೊ ಇದನ್ನ ಈಗ ರಿವ್ಯೂ ಮಾಡಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಓವರ್ ಆಲ್ ಏನ್ ಗ್ಲೋಬಲಿ ಸಪ್ಲೈ ಚೈನ್ ಇದೆಯಲ್ಲ ಅದನ್ನ ಗಟ್ಟಿಗೊಳಿಸ್ತದೆ. ಯಾಕಂದ್ರೆ ಈಗೇನಾಗ್ತಿದೆ, ಒಂದು ದೇಶದಿಂದ ನೀವು ಇನ್ನೊಂದು ದೇಶಕ್ಕೆ ಸಪ್ಲೈ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಅಗ್ರಿಮೆಂಟ್ಸ್ ಇರುತ್ತೆ. ಬಟ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಯಾರು ಬೇಕಾದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಈಸಿಯಾಗಿ ಟ್ರಾನ್ಸ್ಫಾರ್ಮೇಶನ್ ಮಾಡಬಹುದು. ಹಾಗಾದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನ್ ಹೇಳುತ್ತೆ ನೋಡ್ಕೊಂಡ್ ಬರೋಣ ಬರ್ರಿ. ಸೊ ನೋಡ್ರಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ, ಇದು ಯಾವ್ದಕ್ಕಪ್ಪ ಅಂದ್ರೆ ಕನೆಕ್ಟಿವಿಟಿ ಅಂದ್ರೆ ಕನೆಕ್ಷನ್ ಅನ್ನ ಕರೆಕ್ಟ್ ಆಗಿ ಕೊಡೋಕೆ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ, ಟ್ರೇಡ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್. ಆಮೇಲೆ ಯಾವ್ದ್ರ ಮೂಲಕ ಅಂತ ನಾನು ಆಗ್ಲೇ ಹೇಳಿದ್ದೆ ಅಂದ್ರೆ ಆನ್ಸೆಂಟ್ ಸಿಲ್ಕ್ ರೋಡ್ ಮೂಲಕ ಇದನ್ನ ಮಾಡೋದು ಅಂತ ಹೇಳಿದ್ದೆ. ಸೊ ನೋಡ್ರಿ ಚೈನಾದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಫಸ್ಟ್ ಎಕನಾಮಿಕ್ ಬೆಲ್ಟ್ ಆನ್ ಲ್ಯಾಂಡ್ ಅಂಡ್ ಸಿ ಮ್ಯಾರಿಟೈಮ್ ರೂಟ್ ಅಂತ ಮಾಡಿದ್ರು. ಸೊ ನಾವು ಲ್ಯಾಂಡ್ ರೂಟ್ ಅನ್ನು ನೋಡಿದ್ವಿ, ಮ್ಯಾರಿಟೈಮ್ ರೂಟ್ ಅನ್ನು ನೋಡಿದ್ವಿ. ಇನಿಷಿಯಲಿ ಈ ಪ್ರೊಜೆಕ್ಟ್ ಏನ್ ಏಮ್ ಇತ್ತಪ್ಪ ಅಂದ್ರೆ ಇದು ಏನ್ ಮಾಡೋದಂದ್ರೆ ಸೌತ್ ಈಸ್ಟ್ ಏಷ್ಯಾನ ಏನ್ ಮಾಡೋದಂದ್ರೆ ಬೇರೆ ದೇಶದ ಜೊತೆ ಕನೆಕ್ಟಿವಿಟಿ ಕೊಡೋದು. ಬಟ್ ಅದನ್ನ ಲೇಟರ್ ಏನ್ ಮಾಡಿದ್ರು ಅಂದ್ರೆ ಸೆಂಟ್ರಲ್ ಮತ್ತೆ ಯುರೋಪಿಯನ್ ಮತ್ತೆ ಆಫ್ರಿಕನ್ ಕಂಟ್ರೀಸ್ ಮತ್ತೆ ಲ್ಯಾಟಿನ್ ಅಮೆರಿಕಾ ಕೂಡ ಅವರು ಎಕ್ಸ್ಟೆಂಡ್ ಅನ್ನ ಮಾಡಿದ್ರು. ಸೊ ನೋಡ್ರಿ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿದ್ರೆ ಯಾವ ತರನಾಗಿ G7 ಕಂಟ್ರೀಸ್ ಪ್ರೊಜೆಕ್ಟ್ ಮತ್ತೆ ಚೈನಾದ BRI ಪ್ರೊಜೆಕ್ಟ್ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಪ್ರೊಜೆಕ್ಟ್ ಬಿಟ್ಟು ಡಿಫರ್ ಆಗುತ್ತೆ ಅಥವಾ ಡಿಫರೆನ್ಸ್ ಬರುತ್ತೆ ಅನ್ನೋದಕ್ಕೆ. ಸೊ ನೋಡ್ರಿ G7 ಕಂಟ್ರೀಸ್ ಇದೆಯಲ್ಲ, ಇದೇನ್ ಪ್ರೋಗ್ರಾಮ್ ತಂದಿದೆ ಅಂದ್ರೆ ಇದು ಬೇಸ್ಡ್ ಆನ್ ಯಾವ್ದ್ರ ಮೇಲೆ ಇರೋದಪ್ಪ ಅಂದ್ರೆ ವ್ಯಾಲ್ಯೂ ಬೇಸ್ಡ್ ಪ್ಲಾನ್ಸ್ ಮೇಲೆ ಇರೋದು. ಆಮೇಲೆ ನೋಡ್ರಿ ಇದು ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಮಾಡ್ತಿದ್ದಾರೆ. ಅದೇ ತರನಾಗಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅವ್ರದ್ದೇನು ಇನ್ಫ್ರಾಸ್ಟ್ರಕ್ಚರ್ ನೀಡ್ಸ್ ಇದೆಯಲ್ಲ ಅದಕ್ಕೋಸ್ಕರನಾಗಿ. ಆಮೇಲೆ G7 ಕಂಟ್ರೀಸ್ ತಂದಂತ ಆಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಕ್ಲೈಮೇಟ್ ಎಕ್ಸ್ಚೇಂಜ್ ಮತ್ತೆ ಕ್ಲೀನ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. ಅದೇ ತರನಾಗಿ ಚೈನಾದ ಏನಪ್ಪಾ ಅಂದ್ರೆ ಲಾರ್ಜ್ಲಿ ಬಿಲ್ಡ್ ಕೋಲ್ ಫೈರ್ಡ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆಮೇಲೆ ನೋಡ್ರಿ G7 ಕಂಟ್ರೀಸ್ ಏನ್ ಲಾಂಚ್ ಮಾಡಿದಾರಲ್ಲ ಇದ್ರ ಪ್ರೊಜೆಕ್ಟ್ ವರ್ತ್ ಎಷ್ಟಿದೆಯಪ್ಪ ಅಂದ್ರೆ $600 billion ಇದೆ. ಅದೇ ತರನಾಗಿ ಚೈನಾದ ಓವರ್ ಆಲ್ ರೀಚ್ ಎಷ್ಟಿದೆಯಪ್ಪ ಅಂದ್ರೆ ಪ್ರೊಜೆಕ್ಟ್ ಇದು $1.2-$1.3 trillion ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೇನಪ್ಪ ಅಂದ್ರೆ ಈ G7 ಕಂಟ್ರೀಸ್ ತಂದಂತ TGII ಇನಿಷಿಯೇಟಿವ್ ಇದೆಲ್ಲ, ಇದರಲ್ಲಿ ಏನಪ್ಪಾ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಕೂಡ ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಷನ್ ಅನ್ನ ಮಾಡಬಹುದು. ಬಟ್ BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಮೇನ್ಲಿ ಚೈನಾ ಫಂಡೆಡ್ ಅಥವಾ ಸ್ಟೇಟ್ ಫಂಡೆಡ್ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ ಈ BRI ನ ಯಾವಾಗ ಲಾಂಚ್ ಮಾಡಿದ್ರು ಅಂದ್ರೆ ಯಾವಾಗ ಚೈನಾದ ಲೋಕಲ್ ಕನ್ಸ್ಟ್ರಕ್ಷನ್ ಫರ್ಮ್ಸ್ ಹತ್ರ ಯಾವುದೇ ತರನಂತ ಪ್ರೊಜೆಕ್ಟ್ಸ್ ಇರಲಿಲ್ಲ ಆ ಟೈಮಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ನೋಡ್ರಿ ಒಂದು ಸ್ಟಡೀಸ್ ಪ್ರಕಾರ ಏನಪ್ಪಾ ಅಂದ್ರೆ ಅವರ 89 ಕಾಂಟ್ರಾಕ್ಟ್ ಸರ್ ಆ ಟೈಮಲ್ಲಿ ಏನಿದ್ರು ಅಂದ್ರೆ ಚೈನೀಸ್ ಇದ್ರು. ಫಾರ್ ಎಕ್ಸಾಂಪಲ್ ನೋಡ್ರಿ BRI ಇನಿಷಿಯೇಟಿವ್ ಅಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಕಾಂಟ್ರಾಕ್ಟ್ ಕೆಲಸನ ಯಾರು ತಗೋತಾರೆ ಅಂದ್ರೆ ಚೈನೀಸೇ ತಗೋತಾರೆ. ಸೊ ಇದರಿಂದ ಏನಂದ್ರೆ ಚೈನಾದವ್ರಿಗೆ ಕೆಲಸ ಕೊಟ್ಟು ಬೇರೆ ದೇಶದಲ್ಲಿ ಕೆಲಸಗಳನ್ನ ಮಾಡೋದು. ಒಂದೇನಪ್ಪ ಅಂದ್ರೆ ಅವ್ರ ವ್ಯಾಪಾರಕ್ಕೆ ಏನ್ ಬೇಕಲ್ಲ ಆ ಅಭಿವೃದ್ಧಿನ ಮಾಡೋದ್ರ ಜೊತೆ ಜೊತೆಗೆ ಏನ್ ಮಾಡೋದಪ್ಪ ಅಂದ್ರೆ ಚೈನೀಸ್ ಪೀಪಲ್ ಗೆ ಮಾತ್ರ ಕೆಲಸಗಳನ್ನ ಕೊಡೋದು, ಬೇರೆ ದೇಶಕ್ಕೆ ಕೆಲಸವನ್ನು ನೀಡದೆ ಇರೋದು ಇದೊಂದು ಮುಖ್ಯ ಉದ್ದೇಶ ಆಗಿದೆ. ಸೊ ನೋಡ್ರಿ ಅಕಾರ್ಡಿಂಗ್ ಟು ಯಾವ್ದಪ್ಪ ಅಂದ್ರೆ ಇಂಜಿನಿಯರ್ಸ್ ನ್ಯೂ ರೆಕಾರ್ಡ್ ಪ್ರಕಾರ ಏನಪ್ಪಾ ಅಂದ್ರೆ 2019 ಡಾಟಾ ಪ್ರಕಾರ ವರ್ಲ್ಡ್ ಅಲ್ಲಿ 10 ಬಿಗ್ಗೆಸ್ಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಅನ್ನ ತಗೊಂಡ್ರೆ ಅದರಲ್ಲಿ 7 ಏನಿರ್ತಾವಪ್ಪ ಅಂದ್ರೆ ಚೈನಾದೇ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಚೈನಾದವ್ರು ಏನಪ್ಪಾ ಅಂದ್ರೆ ಅದಕ್ಕೆ ಫಂಡ್ ಮಾಡಿದ್ರು ಕೂಡ ಫಾರಿನ್ ಅಲ್ಲಿ ರೆವಿನ್ಯೂ ಜನರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ G7 ಕಂಟ್ರೀಸ್ ಯಾವ್ದ್ರ ಮೇಲೆ ಫೋಕಸ್ ಮಾಡಿದೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ, ಪಾರದರ್ಶಕತೆ ಇದೆಯಲ್ಲ ಅದ್ರ ಮೇಲೆ ಫೋಕಸ್ ಮಾಡಿದೆ. ಅದೇ ತರನಾಗಿ ಈ BRI ಯಾವ ತರ ಇದೆಯಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಮಾಡ್ಬಿಡೋದು ಅಂದ್ರೆ ಲೋನ್ ಕೊಟ್ಬಿಡೋದು, ಲೋನ್ ಕೊಟ್ಟು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡೆಪ್ಟ್ ಟ್ರ್ಯಾಪ್ ಮಾಡ್ತಾರೆ. ಆಮೇಲೆ ನಿಮ್ ಕಡೆಯಿಂದ ಏನ್ ಮಾಡೋದು ಅಂದ್ರೆ ಸಾಲ ವಸೂಲಿಗೆ ಏನಾದ್ರೂ ಅಸೆಟ್ ಅನ್ನ ತಗೊಳ್ಳೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಚೈನಾನ ನೀವು ಪಾಕಿಸ್ತಾನ ಮತ್ತೆ ಶ್ರೀಲಂಕಾ ರಿಲೇಷನ್ಶಿಪ್ ನ ಕಂಪಾರಿಸನ್ ಮಾಡ್ರಿ. ಏನಪ್ಪಾ ಅಂದ್ರೆ ಶ್ರೀಲಂಕಾದವರು ಫಸ್ಟ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಆದಾಗ ಅವ್ರ ಹತ್ರ ತುಂಬಾ ಸಾಲಗಳನ್ನ ತಗೊಂಡ್ಬಿಟ್ರು. ಸೊ ಈಗ ಅವ್ರಿಗೆ ಏನಪ್ಪಾ ಅಂದ್ರೆ ಸಾಲಗಳು ಬೇಕಂದ್ರೆ ಅವ್ರು ಕೊಡ್ತಾ ಇಲ್ಲ, ಜೊತೆಗೆ ಅವರ ಹಂಬನ್ ಟಾಟಾ ಪೋರ್ಟ್ ಇದೆಯಲ್ಲ ಅದನ್ನ ಏನ್ ಮಾಡಿದ್ರು ಅಂದ್ರೆ 99 ಇಯರ್ಸ್ ಗೆ ಏನ್ ಮಾಡಿದ್ರು ಅಂದ್ರೆ ಲೀಸ್ ತಗೊಂಡಿದ್ದಾರೆ. ಅದೇ ತರ ನೀವು ಚೈನಾ ಮತ್ತೆ ಪಾಕಿಸ್ತಾನದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಪ್ಪಾ ಅಂದ್ರೆ ಸಿಪ್ಯಾಕ್ ಮಾಡಿದ್ರು.
ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಅದರಲ್ಲಿ ಏನಂದ್ರೆ ಪಾಕಿಸ್ತಾನದಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಬಟ್ ಯಾವಾಗ ಪಾಕಿಸ್ತಾನದಲ್ಲಿ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅವರು ಇನ್ನೂ ಇನ್ವೆಸ್ಟ್ಮೆಂಟ್ ಅನ್ನ ಕೇಳಿದ್ರು ಅಥವಾ ಇನ್ನೂ ಹಣವನ್ನು ಕೇಳಿದ್ರಲ್ಲ ಅವಾಗ ಅವ್ರು ರಿಟರ್ನ್ಸ್ ಅನ್ನ ಕಲೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಂದ್ರೆ ಈಗ ಚೈನಾದಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಎಲ್ಲಾ ಚೈನಾ ಪ್ರೊಜೆಕ್ಟ್ಸ್ ಅಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅಂದ್ರೆ ಚೈನೀಸ್ ಪೀಪಲ್ ಕೆಲಸ ಮಾಡ್ತಿದ್ರೆ, ಜೊತೆಗೆ ಅಲ್ಲಿರುವಂತಹ ನ್ಯಾಚುರಲ್ ರಿಸೋರ್ಸ್ ಅನ್ನು ಕೂಡ ಯಾರು ಎಕ್ಸ್ಪ್ಲೈಟ್ ಮಾಡ್ತಿದ್ರು ಅಂದ್ರೆ ಚೈನಾದವರೇ ಎಕ್ಸ್ಪ್ಲೈಟ್ ಮಾಡ್ತಿದ್ರೆ. ಅಂದ್ರೆ ಫಸ್ಟ್ ನಿಮ್ ಏನ್ ಮಾಡೋದು ಅಂದ್ರೆ ಸಾಲದ ಸುಲಿಯಲ್ಲಿ ಸಿಗಿಸಿ ರಿಟರ್ನ್ ಕೇಳೋದು, ನೀವು ಕೊಡದೇ ಇದ್ದಾಗ ನಿಮ್ಮ ನ್ಯಾಚುರಲ್ ರಿಸೋರ್ಸ್ ಅನ್ನ ಏನ್ ಮಾಡೋದಪ್ಪಂದ್ರೆ ಆಕ್ಯುಪೈ ಮಾಡೋದು ಅಥವಾ ಅದನ್ನ ಒತ್ತಾಯದಿಂದ ಇಸ್ಕೊಳ್ಳೋದು. ಇದೇನಪ್ಪ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನೋ ಮುಖ್ಯ ಉದ್ದೇಶ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದೇ ತರ ನೀವೇನಾದ್ರೂ G7 ಕಂಟ್ರಿ ಸ್ಟಾರ್ಟ್ ಮಾಡಿದಂತ ಇನಿಷಿಯೇಟಿವ್ ನೋಡಿದ್ರೆ ಇಲ್ಲಿ ಯಾವುದೇ ತರನಂತ ಅಂತದಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಪ್ರೈವೇಟ್ ಫಾರ್ಮ್ಸ್ ಬಂದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಜಾಸ್ತಿ ಟ್ರಾನ್ಸ್ಪರೆಂಟ್ ಗೆ ಅವರು ಒತ್ತನ್ನ ಕೊಡ್ತಿದ್ದಾರೆ ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಈಗ ಏನಪ್ಪ ಅಂದ್ರೆ ಏನ್ $600 billion ಇದೆಯಲ್ಲ, ಅದರಲ್ಲಿ ಏನಂದ್ರೆ ಇಂಡಿಯಾದಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಬರ್ಬೋದು, ಇಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ಬೋದು ಅಂತ ಅವರು ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆಯಪ್ಪ ಅಂದ್ರೆ, ಸೊ ಈ ಆರ್ಟಿಕಲ್ ಇರೋದು ಏನಂದ್ರೆ ಬ್ರಿಂಗ್ ದ ಶೈನ್ ಬ್ಯಾಕ್ ಟು ಗವರ್ಮೆಂಟ್ ಜಾಬ್ಸ್ ಅಂತ. ಸೊ ನೋಡ್ರಿ, ಇದು ಬರ್ದವ್ರು ಯಾರಪ್ಪ ಅಂದ್ರೆ ಫಿರೋಜ್ ವರುಣ್ ಗಾಂಧಿ ಅಂತ. ಸೊ ನಾನು ನಿಮ್ಗೆ ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ಯಾವಾಗಾದ್ರೂ ಫಿರೋಜ್ ವರುಣ್ ಗಾಂಧಿ ಅವರ ಆರ್ಟಿಕಲ್ಸ್ ದ ಹಿಂದೂಲ್ ಬಂದ್ರೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇವ್ರು ಬರ್ದಿರೋ ಆರ್ಟಿಕಲ್ಸ್ ಏನಿರುತ್ತಪ್ಪ ಅಂದ್ರೆ ಮೋರ್ ರಿಯಲಿಸ್ಟಿಕ್ ಇರುತ್ತೆ, ಮತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಏನಪ್ಪ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಗೆ ಮೇನ್ಸ್ ಇರ್ಲಿ ಪ್ರಿಲಿಮ್ಸ್ ಇರ್ಲಿ ಯಾವ್ದೇ ಎಕ್ಸಾಮಿನೇಷನ್ ಹೆಲ್ಪ್ ಆಗ್ಬೇಕಂದ್ರೆ ನೀವೇನಪ್ಪ ಅಂದ್ರೆ ಫಿರೋಜ್ ವರುಣ್ ಗಾಂಧಿ ಅವರು ಬರ್ದಂತ ಯಾವುದೇ ಆರ್ಟಿಕಲ್ ಅನ್ನು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಸ್ಪೆಷಲಿ ದ ಹಿಂದೂ ಅಲ್ಲಿ ಬರುವಂತ ಆರ್ಟಿಕಲ್ ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬರುತ್ತೆ. ಆಮೇಲೆ ಇವರೇನಪ್ಪ ಅಂದ್ರೆ ಬರೀ ನಿಮಗೆ ಆರ್ಟಿಕಲ್ಸ್ ಬರೆಯೋದ್ರ ಜೊತೆ ರಿಫಾರ್ಮ್ಸ್ ಅನ್ನು ಕೂಡ ಹೇಳ್ತಾರೆ. ಹಾಗಾಗಿ ಇದು ಬಾರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ UPSC ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ವರುಣ್ ಗಾಂಧಿ ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ರಿ, ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗೇನಾಗ್ತಿದೆ ಅಂದ್ರೆ ನೋಡ್ರಿ, ಪ್ರತಿ ಒಂದು ಗಂಟೆಗೆ ಏನಪ್ಪ ಅಂದ್ರೆ ಒಬ್ಬೊಬ್ರು ಸಾಯ್ತಾ ಇದಾರೆ. ಯಾಕಂದ್ರೆ ಈ ಜಾಬ್ ಇಲ್ಲದೆ ಕೆಲಸ ಇಲ್ಲದೆ ನಿರುದ್ಯೋಗದಿಂದ ಏನಾಗ್ತಿದಾರೆ ಅಂದ್ರೆ ಸಾಯ್ತಿದ್ದಾರೆ. ಹಾಗಾಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರತಿ ಒಂದು ಗಂಟೆಗೆ ಒಬ್ರು ಸಾಯ್ತಿದ್ದಾರೆ. ಅದು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಜಾಬ್ ಇಲ್ಲದೆ ಆಮೇಲೆ ಬಡತನದಿಂದ ಮತ್ತೆ ಬ್ಯಾಂಕ್ ಕರಪ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಇವರು ಮೆನ್ಷನ್ ಮಾಡಿರುವಂತ ರೆಕಾರ್ಡ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಸೊ ನೋಡ್ರಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ತಗೊಂಡು ಇವರು ಹೇಳಿದ್ದಾರೆ. ಜೊತೆಗೆ 2018 ಮತ್ತೆ 20ರಲ್ಲಿ ಏನಪ್ಪ ಅಂದ್ರೆ 25,000 ಜನ ಇಂಡಿಯನ್ಸ್ ಏನ್ ಮಾಡಿದ್ರು ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಈ ಡಾಟಾನು ಕೂಡ ಏನಪ್ಪ ಅಂದ್ರೆ ರಾಜ್ಯಸಭಾದ ಗವರ್ಮೆಂಟ್ ಕೊಟ್ಟಿರುವಂತ ಡಾಟಾ ತಗೊಂಡವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೇನಾಗಿದೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಇದು ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಈಗ ರೀಸೆಂಟ್ ಆಗಿರೋ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅಗ್ನಿಪಥ್ ಸ್ಕೀಮ್ ತಗೊಂಡು ಹೇಳ್ತಿದ್ದಾರೆ. ಸೊ ಈಗ ಜನ ಏನ್ ಮಾಡಿದ್ರಪ್ಪ ಅಂದ್ರೆ ರೈಲ್ವೇನ ಬರ್ನ್ ಮಾಡಿದ್ರು, ಆಮೇಲೆ ಪಬ್ಲಿಕ್ ಪ್ರಾಪರ್ಟೀಸ್ ಮೇಲೆ ಕಲ್ಲೋಗಿದ್ರು. ಸೊ ಈ ತರದೆಲ್ಲ ಆಗ್ತಿದೆ. ಯಾಕೆ ಆಗ್ತಿದೆ, ಜಾಬ್ ಯಾಕೆ ಆಗ್ತಿಲ್ಲ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಗೆ ರೀಸನ್ಸ್ ಏನು? ಸೊ ನೋಡ್ರಿ, ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಗೆ ರೀಸನ್ಸ್ ಏನು ಮತ್ತೆ ವೇ ಫಾರ್ವರ್ಡ್ ಏನು? ಬರೀ ರೀಸನ್ಸ್ ಮಾತ್ರ ಹೇಳ್ತಿಲ್ಲ, ವೇ ಫಾರ್ವರ್ಡ್ ಏನು, ಯಾವ ತರನಾಗಿ ನೀವು ಆ ಕ್ರೈಸಿಸ್ ಅನ್ನ ಸಾಲ್ವ್ ಮಾಡಬಹುದು ಅದನ್ನು ಕೂಡ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲಾ ಗವರ್ಮೆಂಟ್ ಅವ್ರ ಎಕ್ಸಾಂಪಲ್ಸ್ ತಗೊಂಡ್ ಹೇಳ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಫಸ್ಟ್ ಎಕ್ಸಾಂಪಲ್ ತಗೊಂಡಿದ್ದೆ ಯಾವ್ದಂದ್ರೆ ಹರಿಯಾಣ ಗವರ್ಮೆಂಟ್. ಅವ್ರೇನ್ ಮಾಡಿದ್ರು ಅಂದ್ರೆ 2,000 ಕಾಂಟ್ರಾಕ್ಚುವಲ್ ಹೆಲ್ತ್ ವರ್ಕರ್ಸ್ ಇರ್ತಾರಲ್ಲ, ಅವರ ಟರ್ಮ್ ಅನ್ನ ಎಂಡ್ ಮಾಡಿದ್ರು. ಅಂದ್ರೆ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ರು. ಯಾವಾಗಪ್ಪ ಅಂದ್ರೆ May 2022. ಇದ್ರ ಯಾರ್ಯಾರಿದ್ರಪ್ಪ ಹೆಲ್ತ್ ವರ್ಕರ್ಸ್ ಅಲ್ಲ ಅಂದ್ರೆ ನರ್ಸ್ ಇದ್ರು, ಸ್ವೀಪರ್ಸ್ ಇದ್ರು, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ರು, ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ರು ಅಂತ ಹೇಳ್ತಿದ್ದಾರೆ. ಅವ್ರನ್ನ ಏನ್ ಮಾಡಿದ್ರು ಅಂದ್ರೆ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಹೈರ್ ಮಾಡಿದ್ರು, ಏನಂದ್ರೆ ನಿಮ್ಗೆ ಜಾಬ್ಸ್ ಕೊಡ್ತೀವಿ ಬರ್ರಿ ಅಂತ. ಯಾಕಂದ್ರೆ ಗೊತ್ತು, ಪ್ಯಾಂಡಮಿಕ್ ಟೈಮ್ ಅಲ್ಲಿ ಯಾರು ಕೆಲಸಕ್ಕೆ ಬರ್ತಿದ್ದಿಲ್ಲ, ಆ ಟೈಮ್ ಅಲ್ಲಿ ಅವ್ರನ್ನ ಕೆಲಸಕ್ಕೆ ಕರೆದು ಈ ಕೆಲಸದಿಂದ ಕಿತ್ತಾಕಿದ್ದಾರೆ. ಅದೇ ತರನಾಗಿ ಡೆಲ್ಲಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಈ ನರ್ಸ್, ಪ್ಯಾರಾಮೆಡಿಕಲ್ ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತೆ ಕಾಂಟ್ರಾಕ್ಚುಯಲ್ ವರ್ಕರ್ ಇರ್ತಾರಲ್ಲ, ಅವ್ರನ್ನೂ ಏನ್ ಮಾಡಿದಾರೆ ಅಂದ್ರೆ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ ಮತ್ತೆ ಲೇಡಿ ಹಾರ್ಡಿನೇಜ್ ಮೆಡಿಕಲ್ ಕಾಲೇಜ್ ಇಂದ ಟರ್ಮಿನೇಟ್ ಮಾಡಿದ್ದಾರೆ. ಸೊ ಈಗ ಯಾಕೆ ಮಾಡ್ತಿದಾರೆ ಅಂದ್ರೆ ಅವ್ರ ರಿಕ್ವೈರ್ಮೆಂಟ್ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಿದಾರಪ್ಪ ಅಂದ್ರೆ ಟರ್ಮಿನೇಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡಿದ್ದವ್ರು ಆಸಾಮ್. ಆಸಾಮ್ ಅಲ್ಲಿ ಏನಪ್ಪ ಅಂದ್ರೆ 8,300 ಪಂಚಾಯತ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಕಾಂಟ್ರಾಕ್ಟ್ ಶಾಪ್ ಇದಾರಲ್ಲ, ಅವರು ಪ್ರೊಟೆಸ್ಟ್ ಮಾಡಿದ್ರು February 2022. ಯಾಕಂದ್ರೆ ಅವರಿಗೆ 12-15 ವರ್ಷ ಏನ್ ಮಾಡಿದ್ರು ಅಂದ್ರೆ 12-14 ವರ್ಷ ಅವ್ರಿಗೆ ಏನ್ ಹೇಳ್ತಾ ಬಂದಿದ್ರು ಅಂದ್ರೆ ನಾವು ನಿಮ್ನ ಪರ್ಮನೆಂಟ್ ವರ್ಕರ್ಸ್ ಮಾಡ್ತೀವಿ ಅಂತ ಬರ್ತಿದ್ದಾರೆ. ಬಟ್ ಏನಂದ್ರೆ ಪರ್ಮನೆಂಟ್ ಮಾಡ್ತಾನೆ ಇಲ್ಲ, ಬಟ್ ಕಾಂಟ್ರಾಕ್ಟ್ ಮೇಲೆ ಕೆಲಸವನ್ನ ಮಾಡಿಸ್ಕೊತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಪರ್ಮನೆಂಟ್ ಮೆಂಬರ್ ಗೆ ಏನ್ ಬೆನಿಫಿಟ್ ಸಿಗುತ್ತಲ್ಲ, ಫಾರ್ ಎಕ್ಸಾಂಪಲ್ ನೋಡ್ರಿ, ಪರ್ಮನೆಂಟ್ ಮೆಂಬರ್ಸ್ ಆದ್ರೆ ಅವ್ರಿಗೆ ESI ಇರುತ್ತೆ, PF ಇರುತ್ತೆ, ಇನ್ನೊಂದಿಷ್ಟು ಇನ್ಸೂರೆನ್ಸ್ ಬೆನಿಫಿಟ್ ಎಲ್ಲ ಇರುತ್ತೆ, ಆ ಬೆನಿಫಿಟ್ಸ್ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ನೆಕ್ಸ್ಟ್ ಎಕ್ಸಾಂಪಲ್ ಎಲ್ಲಿದಪ್ಪ ಅಂದ್ರೆ April 2022 ಛತ್ತೀಸ್ಗಢದಲ್ಲಿ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇಂದ ಏನ್ ಮಾಡಿದ್ರು ಅಂದ್ರೆ
ಕಾಂಟ್ರಾಕ್ಟ್ ವರ್ಕರ್ ಇರ್ತಾರಲ್ಲ ಅವರು ಕೂಡ ಏನಂದ್ರೆ ಇದೇ ತರನಾದಂತ ಒಂದು ಸ್ಟ್ರೈಕ್ ಅನ್ನ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಯಾಕೆ ಈ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಗೆ ಕಾರಣ ಏನು, ಅವ್ರೇನ್ ಹೇಳ್ತಿದ್ರು ಅಂದ್ರೆ ದ ಪ್ರಾಬ್ಲಮ್ ಇಸ್ ಟೂ ಫೋಲ್ಡ್, ಅಂದ್ರೆ ಎರಡ್ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ ಫಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಗವರ್ಮೆಂಟ್ ಅಫಿಷಿಯಲ್ ಏನ್ ವೇಕೆನ್ಸೀಸ್ ಇದೆಯಲ್ಲ ಅದನ್ನ ಸಫಿಷಿಯಂಟ್ ಆಗಿ ಫಿಲ್ ಮಾಡ್ತಿಲ್ಲ, ಅಂದ್ರೆ ಎಷ್ಟು ವೇಕೆನ್ಸೀಸ್ ಇದೆಯಲ್ಲ, ಸೊ ಎಷ್ಟು ವೇಕೆನ್ಸೀಸ್ ಇದೆಯಲ್ಲ ಅಷ್ಟು ಫುಲ್ಫಿಲ್ ಮಾಡ್ತಿಲ್ಲ. ಸೊ ಏನಂದ್ರೆ ಸಮ್ 1000 ವೇಕೆನ್ಸೀಸ್ ಇದ್ರೆ 500 ಫಿಲ್ ಮಾಡೋದು, ಈ ತರದ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದೇ ತರ ನೋಡ್ರಿ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇಡೋರಿ 60 lakh ವೇಕೆನ್ಸೀಸ್, ಅಂದ್ರೆ 60 lakh ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ಅಕ್ರಾಸ್ ಆಲ್ ಲೆವೆಲ್ ಅಂದ್ರೆ ಪ್ಯೂನ್ ಇಂದ ಹಿಡಿದು ಆಫೀಸರ್ಸ್ ವರ್ಗೂ ಏನಪ್ಪಾ ಅಂದ್ರೆ 60 lakh ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ 9.1 lakh ಇದಾವಲ್ಲ, ಅವು ಎಲ್ಲಿ ಖಾಲಿ ಇದಾವೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇದಾವೆ. ಅದೇ ತರನಾಗಿ 2 lakh ಹುದ್ದೆಗಳು, 2 lakh ಹುದ್ದೆಗಳು ಎಲ್ಲಿ ಖಾಲಿ ಇದಾವೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಖಾಲಿ ಇದಾವೆ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ 5.3 lakh ವೇಕೆನ್ಸೀಸ್ ಏನಪ್ಪಾ ಅಂದ್ರೆ ಸ್ಟೇಟ್ ಪೊಲೀಸ್ ಫೋರ್ಸ್ ಅಲ್ಲಿ ಖಾಲಿ ಇದಾವೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ಟೇಟ್ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂದ್ರೆ 8.3 lakh ವೇಕೆನ್ಸೀಸ್ ಇದೆ, ಅಂದ್ರೆ 8.3 lakh ಜನ ಇದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ರೀಸೆಂಟ್ ಆಗಿ ಗವರ್ಮೆಂಟ್ ಏನ್ ಮಾಡ್ತಂದ್ರೆ ಮಿಷನ್ ಮೋಡ್ ಅಲ್ಲಿ ನಾವು ರಿಕ್ರೂಟ್ಮೆಂಟ್ ನ ಮಾಡ್ತೀವಿ ಅಂದ್ರೆ 18 ತಿಂಗಳಲ್ಲಿ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ 10 lakh ಜನನ ಎಂಪ್ಲಾಯ್ ಮಾಡ್ತೀವಿ. ಅದಕ್ಕೇನಂದ್ರೆ ಮೋದಿ ಅವರು ಹೇಳಿದ್ರು ಇನ್ನೇನಂದ್ರೆ ಇನ್ 18 months ಅಲ್ಲಿ ನಾವು 10 lakh ಜನನ ಎಂಪ್ಲಾಯ್ ಮಾಡ್ಕೋತೀವಿ, ಅದ್ರೊಳಗೆ ಅಂದ್ರೆ ಸ್ಪೆಷಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಏನ್ ಹೇಳ್ತಿದ್ರು ಅಂದ್ರೆ ಈ ತರದ ಎಂಪ್ಲಾಯ್ಮೆಂಟ್ ಅನ್ನ ನೀವೇನ್ ಮಾಡ್ಕೋತಿದ್ರಲ್ಲ ಅದರಿಂದ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನೇ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಲ್ಲೆಲ್ಲಿ ವೇಕೆನ್ಸೀಸ್ ನ ಫಿಲ್ ಮಾಡಿದಾರಲ್ಲ ಅವೇನ್ ವೇಕೆನ್ಸೀಸ್ ಇದಾವ ಅಂದ್ರೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಗವರ್ಮೆಂಟ್ ಜಾಬ್ಸ್ ಇರುತ್ತೆ, ಬಟ್ ಏನಂದ್ರೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡೋದು ಫಾರ್ ಎ ಪೀರಿಯಡ್ ಆಫ್ 2 years, 5 years, 10 years, ಈ ತರದ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ನೀವು ಕೆಲಸ ಮಾಡೋದ್ರಿಂದ ಅಟ್ ದ ಎಂಡ್ ಆಫ್ 5 years ನಿಮ್ಮ ಸಿಚುವೇಶನ್ ಏನು, ಈಗ ನೋಡ್ರಿ 5 ವರ್ಷಕ್ಕೆ ನಿಮಗೆ ಕೆಲಸಕ್ಕೆ ತಗೊಂಡ್ರೆ 5 ವರ್ಷ ಆದ್ಮೇಲೆ ಏನು, 10 ವರ್ಷ ಆದ್ಮೇಲೆ, ಯಾಕಂದ್ರೆ 5 ವರ್ಷದವರೆಗೂ ಮಾತ್ರ ನಿಮಗೆ ಕೆಲಸ ಇರುತ್ತೆ, ಆಮೇಲೆ ಕೆಲಸ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಏನಂದ್ರೆ 2014 ಒಂದು ಸರ್ವೆ ಪ್ರಕಾರ ಏನಪ್ಪಾ ಅಂದ್ರೆ 43% ಗವರ್ಮೆಂಟ್ ಎಂಪ್ಲಾಯೀಸ್ ಇದಾರಲ್ಲ ಅವ್ರೇನಪ್ಪ ಅಂದ್ರೆ ನಾನ್ ಪರ್ಮನೆಂಟ್ ಮತ್ತೆ ಕಾಂಟ್ರಾಕ್ಚುಯಲ್ ಜಾಬ್ಸ್ ಅಲ್ಲಿ ಇದಾರೆ. 100% ನಾವು ತಗೊಂಡ್ರೆ ಅದ್ರಲ್ಲಿ 43% ಏನಪ್ಪಾ ಅಂದ್ರೆ ನಾನ್ ಕಾಂಟ್ರಾಕ್ಚುಯಲ್ ಜಾಬ್ ಅಲ್ಲೇ ಇದಾರೆ. ಅದು ಎಷ್ಟು ಜನ ಇದಾರಪ್ಪ ಅಂದ್ರೆ 69 lakh ಜನ ಇದಾರೆ ಅಂತ ಹೇಳ್ತಿದ್ದಾರೆ. 6.9 million ಅಂದ್ರೆ 69 lakh ಜಾಬ್ಸ್ ಅಂತ ಹೇಳಿದಂಗಾಯ್ತು. ಯಾರ್ಯಾರೆಲ್ಲ ಇದಾರೆ ಅಂದ್ರೆ ನೋಡ್ರಿ ಅಂಗನವಾಡಿ ವರ್ಕರ್ಸ್ ಇದಾರೆ, ಆಮೇಲೆ ಲೋ ವೇಜಸ್ ವರ್ಕರ್ಸ್ ಕೂಡ ಇದರಲ್ಲೇ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇವ್ರಿಗೆ ಏನ್ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ಬೇಕಲ್ಲ, ಆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇವ್ರಿಗೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 2018 ನೋಡಿದ್ರೆ ಕ್ಯಾಟಗರಿ ಎಷ್ಟು ರೈಸ್ ಆಗಿದೆ ಅಂದ್ರೆ 43% ಇಂದ 59% ಜಾಸ್ತಿ ಆಗಿದೆ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಪಬ್ಲಿಕ್ ಎಂಟರ್ಪ್ರೈಸಸ್ ಕೂಡ ಏನ್ ಮಾಡ್ತಿದೆ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯೀಸ್ ಏನ್ ಮಾಡ್ತಿದ್ರು ಅಂದ್ರೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇನಿಷಿಯಲಿ ಎಷ್ಟಿತ್ತಪ್ಪ ಅಂದ್ರೆ 19% ಇತ್ತು, ಈಗ ಎಷ್ಟಾಗಿದೆ ಅಂದ್ರೆ 37% ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಪರ್ಮನೆಂಟ್ ಎಂಪ್ಲಾಯೀಸ್ ಏನಂದ್ರೆ ಜಸ್ಟ್ 25% ಇದಾರೆ. ಸೊ ಅವರು ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾರೆ ನೋಡ್ರಿ, ONGC ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಇದೆಯಲ್ಲ, ಅಲ್ಲಿ ಎಷ್ಟು ಜನ ನಾನ್ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಇದಾರೆ ಅಂದ್ರೆ 81% ಇದಾರೆ. ಅಂದ್ರೆ ನಿಮ್ಗೆ ಪರ್ಮನೆಂಟ್ ಎಂಪ್ಲಾಯೀಸ್ ಎಷ್ಟು ಇರ್ತಾರೆ ಅಂದ್ರೆ 19% ಇರ್ತಾರಂತ ಹೇಳ್ಬೋದಾಗಿದೆ. ಅದೇ ತರನಾಗಿ ಸ್ಟೇಟ್ಸ್ ಕೂಡ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಕಾಂಟ್ರಾಕ್ಚುಯಲ್ ಬೇಸಿಸ್ ವರ್ಕರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಅಂಗನವಾಡಿ ವರ್ಕರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಆಶಾ ಕಾರ್ಯಕರ್ತರು ಇರ್ಬೋದು, ಇವರೆಲ್ಲ ಏನಪ್ಪ ಅಂದ್ರೆ ಗವರ್ಮೆಂಟ್ ಸೆಕ್ಟರ್ ಒಳಗೆ ಬಂದ್ರು ಕೂಡ ಕಾಂಟ್ರಾಕ್ಟ್ ಬೇಡ ಮೇಲೆ ಕೆಲಸ ಮಾಡ್ತಾರೆ. ಸೊ ಉತ್ತರ ಪ್ರದೇಶದಲ್ಲೂ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಒಂದು ಅಮೆಂಡ್ಮೆಂಟ್ ನ ಮಾಡಿದರೆ ಗ್ರೂಪ್ ಬಿ ಮತ್ತೆ ಸಿ ಜಾಬ್ಸ್ ಏನ್ ಇರ್ತಾವಲ್ಲ ಅವನ್ನೇನ್ ಮಾಡೋದಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋಬೇಕಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಂದ್ರೆ ಗವರ್ಮೆಂಟ್ ಗೆ ಒಂದಿಷ್ಟು ಬೆನಿಫಿಟ್ಸ್ ಇದ್ರು ಕೂಡ ಏನಪ್ಪಾ ಅಂದ್ರೆ ಇದರಿಂದ ಏನಾಗುತ್ತಂದ್ರೆ ವರ್ಕ್ ಫೋರ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಈಗ ಏನ್ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಆಗಿದೆ, ಜೊತೆಗೆ ನೀವು ಬರೀ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ಹೈಯರ್ ಮಾಡ್ತಾ ಇದ್ರೆ ಜನ ಇನ್ನೂ ರೊಚ್ಚಿಗೆ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಫಾರ್ ಎ ಪೀರಿಯಡ್ ಆಫ್ 5 years ನಾವೇನಾದ್ರೂ ಅವ್ರನ್ನ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡ್ರೆ ಆಫ್ಟರ್ 5 years ಏನಪ್ಪಾ ಅಂದ್ರೆ ಅವ್ರಿಗೆ ನೀಡ್ ಇರುತ್ತೆ, ನೀಡ್ ಇರಲ್ಲ ಅಂತಲ್ಲ, ಬಟ್ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ರಿಗ್ರೆಸ್ ಟೆಸ್ಟ್ ನ ಇಡ್ತಾರೆ. ಆ ಟೆಸ್ಟ್ ಅನ್ನ ಪಾಸ್ ಆದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಿಮ್ಗೆ ಅವಕಾಶವನ್ನ ಕೊಡ್ತಾರೆ. ಇನ್ ಕೇಸ್ ನೀವು ಆ ಟೆಸ್ಟ್ ಅನ್ನ ಪಾಸ್ ಆಗ್ಲಿಲ್ಲ ಅನ್ಕೋರಿ, ನಿಮ್ಗೇನಪ್ಪಾ ಅಂದ್ರೆ ಆ ಅವಕಾಶನ ಕೊಡಲ್ಲ. ಹಾಗಾಗಿ ಈಗ ಏನಾದ್ರೂ ಎಂಪ್ಲಾಯ್ ಇದ್ರೆ ಅವರು ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಆಗಬೇಕು ಅಥವಾ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಜಾಸ್ತಿ ಆಗುತ್ತಂದ್ರೆ ಈ ಕಾಂಟ್ರಾಕ್ಟ್ ಬೇಸಿಸ್ ಅನ್ನ ಕಮ್ಮಿ ಮಾಡಿ ಪರ್ಮನೆಂಟ್ ಬೇಸಿಸ್ ನ ತಗೋರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೇನ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ಯಾರ್ದಾದ್ರೂ ಡಿಪೆಂಡೆಂಟ್ ಕೆಲಸ ಕೇಳಿದ್ರೆ, ಅಂದ್ರೆ ಅವರು ತೀರ್ಕೊಂಡ ಮೇಲೆ ಅಥವಾ ಇನ್ನೂ ಯಾವ್ದೇ ಕಾರಣಕ್ಕೆ ಕೆಲಸ ಬರುತ್ತೆ ಡಿಪೆಂಡೆಂಟ್ ಕೇಳಿದ್ರೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಈ ತರದ ಟೆಸ್ಟ್ ಅನ್ನ ಮಾಡೋದ್ರಿಂದ ಬಹಳ ಜನ ಪಾಸ್ ಆಗೋದು ಕಷ್ಟ ಅಂತ ಹೇಳ್ತಿದ್ದಾರೆ. ನೋಡ್ರಿ ನೆಕ್ಸ್ಟ್ 2013 ಒಂದು ಜಜ್ಮೆಂಟ್ ಹೇಳ್ತಾರೆ, ಅದರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಯಾವುದೇ ತರನ ಅಂತ ಕಾಂಟ್ರಾಕ್ಟ್ ಎಂಪ್ಲಾಯ್ ಇರ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಗವರ್ಮೆಂಟ್ ಸರ್ವೆಂಟ್ ಅಂತ ನಾವು ಕನ್ಸಿಡರ್ ಮಾಡಲ್ಲ.
ಅಂದ್ರೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ನ ನಾವೇನಪ್ಪ ಅಂದ್ರೆ ಸರ್ಕಾರಿ ಸೇವಕರಂತ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಅನ್ನ ಎಲ್ಲೆಲ್ಲಿ ಇನ್ಕ್ರೀಸ್ ಮಾಡಿದ್ರ, ಯಾವ್ಯಾವ ತರನಾಗಿ ಇನ್ಕ್ರೀಸ್ ಮಾಡಿದ್ರ. ಸೊ ಅದಕ್ಕೆ ಹೇಳಿದರೆ COVID-19 ಅನ್ನು ತಗೊಂಡಿದ್ದಾರೆ. ಸೊ ನೋಡ್ರಿ, COVID-19 ಟೈಮಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿತ್ತು, ಯಾರು ಕೂಡ ಮನೆಯಿಂದ ಹೊರಗೆ ಬರಕ್ಕೆ ಕಷ್ಟಪಡ್ತಿದ್ರು. ಯಾಕಂದ್ರೆ ಎಲ್ಲಿ ನಮಗೂ ವೈರಸ್ ಹತ್ಕೊಂಡ್ಬಿಡುತ್ತಂತ ಎಲ್ಲರೂ ಮನೇಲಿ ಇರ್ತಿದ್ರು. ಆ ಟೈಮಲ್ಲಿ ಏನ್ ಮಾಡಿದ್ರು ಅಂದ್ರೆ ಕ್ರೈಸಿಸ್ ನ ಸಾಲ್ವ್ ಮಾಡೋದಕ್ಕೆ ಎಷ್ಟು ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಹೊಸದಾಗಿ ಬೇಕಿರುವಂತಹ ಮೆಡಿಕಲ್ ಸ್ಟಾಫ್ ನು ಕೂಡ ಹೈರ್ ಮಾಡಿದ್ರು. ಅಂತವ್ರಿಗೆ ಏನಪ್ಪ ಅಂದ್ರೆ ನೀವು ಪರ್ಮನೆಂಟ್ ಮಾಡ್ಕೊಳ್ಳದೆ ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಈಗ ವಾಪಸ್ ಕಳಿಸ್ತಿದ್ರ ಮನೆಗೆ, ಯಾಕಂದ್ರೆ ನಿಮ್ಮ ನೀಡ್ ಮುಗಿತಲ್ಲ ಅದಕ್ಕೆ ವಾಪಸ್ ಕಳಿಸ್ತಿದ್ರು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮಗೆ ಗೊತ್ತಿದೆ ಏನಪ್ಪ ಅಂದ್ರೆ COVID-19 ಅಲ್ಲಿ ನಾವು ಯಾವ ತರನಾಗಿ ನಮ್ಮ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಹೋರಾಟ ಮಾಡ್ತು. ಅದಕ್ಕೋಸ್ಕರ ನಾವೀಗ ಏನ್ ಮಾಡ್ಬೋದು ಅಂದ್ರೆ ಪಬ್ಲಿಕ್ ಸರ್ವಿಸ್ ಅಥವಾ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಇದೆಯಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಒಳ್ಳೆ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ, ಕ್ವಾಲಿಟಿ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸ್ಕಿಲ್ಡ್ ಲೇಬರ್ಸ್ ನಿಮ್ಗೆ ಸಿಗ್ತಾರೆ. ಅಂದ್ರೆ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಕೌಶಲ್ಯ ಉಳ್ಳಂತ ಲೇಬರ್ಸ್ ನಿಮ್ಗೆ ಸಿಗ್ತಾರೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸೋಷಿಯಲ್ ಸ್ಟೆಬಿಲಿಟಿ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮಗೆ ಗೊತ್ತು COVID-19 ಒಂದು ಪುಷ್ ಮಾಡಿದಕ್ಕೆ ಮೇಲೆ ಏನಾಗುತ್ತಪ್ಪ ಅಂದ್ರೆ ಮೋರ್ ICU ಬೆಡ್ಸ್ ಬಂತು ಅಂತ ಹೇಳಿದರೆ, ಜೊತೆಗೆ ಬಹಳ ಜನಕ್ಕೆ ಏನಪ್ಪ ಅಂದ್ರೆ ಫಸ್ಟ್ ಆಕ್ಸಿಸ್ ಸಿಕ್ತಿದ್ದಿಲ್ಲ, ಬಟ್ ಲೇಟರ್ ಆನ್ ಏನಂದ್ರೆ ಆಕ್ಸಿಸ್ ಕೂಡ ಸಿಕ್ತು, ಆಕ್ಸಿಜನ್ ಪ್ಲಾಂಟ್ಸ್ ಕೂಡ ಜಾಸ್ತಿ ಆಯ್ತು. ಇದೊಂದಿಷ್ಟು ಏನ್ ಮಾಡಿದೆ ಅಂದ್ರೆ ಒಳ್ಳೆ ವೆದರ್ ಅನ್ನ ಕ್ರಿಯೇಟ್ ಮಾಡಿದೆ, ಯಾವ್ದಕ್ಕೆ ಎಂಪ್ಲಾಯ್ಮೆಂಟ್ ಗ್ರೋತ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪ್ರತಿಯೊಬ್ಬರಿಗೂ ನೀವೇನಂದ್ರೆ ಬೇಸಿಕ್ ಸರ್ವಿಸ್ ಪ್ರೋಗ್ರಾಮ್ ಅಂತ ಹೇಳ್ಬೇಕು, ಅದು ಕೂಡ ಇಲ್ಲಪ್ಪ ಅಂದ್ರೆ ಪಬ್ಲಿಕ್ ಹೆಲ್ತ್ ಕೇರ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಏನ್ ಮಾಡಿದೀವಿ ಅಂದ್ರೆ ನಾವು ಇನ್ಸೂರೆನ್ಸ್ ಬೇಸ್ಡ್ ಪ್ರೋಗ್ರಾಮ್ ಮಾಡಿದ್ವಿ, ಲೈಕ್ ಆಯುಷ್ಮಾನ್ ಭಾರತ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಮೇಲೆ ಗವರ್ಮೆಂಟ್ ಸ್ಕೀಮ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ಬ ಮನುಷ್ಯ ಏನಾಯ್ತು ಆಯ್ತು, ಅವ್ನು ಒಳ್ಳೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ, ಸೊ ಅಲ್ಲಿ ಆ ಟ್ರೀಟ್ಮೆಂಟ್ ಸಂದಿದ್ರು ಕೂಡ ಅವರು ಇನ್ನು ಕೂಡ ದೊಡ್ಡದು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆಯುಷ್ಮಾನ್ ಭಾರತದಲ್ಲಿ ಇಷ್ಟು ಹಣ ಬರುತ್ತೆ, ಹಾಗಾಗಿ ನಾವು ತೆಗೆದುಕೊಳ್ಬೇಕಂತ. ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಹೊರತು ಕ್ವಾಲಿಟಿ ಬರಲ್ಲ. ಹಾಗಾಗಿ ನೀವೇನ್ ಮಾಡ್ರಿ, ಬೇಸಿಕ್ ಸರ್ವಿಸ್ ಯೂನಿವರ್ಸಲ್ ಬೇಸಿಕ್ ಸರ್ವಿಸ್ ಪ್ರೋಗ್ರಾಮ್ ನ ಮಾಡ್ರಿ, ಅದು ಕೂಡ ಎಲ್ಲಂದ್ರೆ ಪಬ್ಲಿಕ್ ಹೆಲ್ತ್ ಕೇರ್ ಅಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ನೆಕ್ಸ್ಟ್ ಏನೇನ್ ಹೇಳ್ತಿದ್ದಾರೆ ನೋಡ್ರಿ, ನೀವು ರೂರಲ್ ಏರಿಯಾದಲ್ಲಿ ಕೂಡ ಮತ್ತೆ ಸಿಟೀಸ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜಾಬ್ಸ್ ಮತ್ತೆ ಪ್ರೊಡಕ್ಟಿವ್ ಜಾಬ್ಸ್ ನ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಎಲ್ಲೆಲ್ಲಿ ಜಾಬ್ ಕ್ರಿಯೇಟ್ ಮಾಡ್ಬೋದು, ನಾ ಹೇಳಿದೆ ವರುಣ್ ಗಾಂಧಿ ಅವರು, ಫಿರೋಜ್ ವರುಣ್ ಗಾಂಧಿ ಅವರು ಯಾವಾಗಾದ್ರೂ ಆರ್ಟಿಕಲ್ ಬರೆದ್ರೆ ಬರೀ ಅವರು ಪ್ರಾಬ್ಲಮ್ಸ್ ಬಗ್ಗೆ ಮಾತ್ರ ಡಿಸ್ಕಷನ್ ಅನ್ನ ಮಾಡಲ್ಲ, ಪ್ರಾಬ್ಲಮ್ಸ್ ಜೊತೆ ಜೊತೆಗೂ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವ ತರನಾಗಿ ಫಾರ್ವರ್ಡ್ ಫೇಸ್ ಮಾಡ್ಬೇಕು ಅದ್ರ ಬಗ್ಗೆನೂ ಹೇಳ್ತಾರೆ, ವೇ ಫಾರ್ವರ್ಡ್ ಅನ್ನು ಕೂಡ ಹೇಳ್ತಾರೆ ಅಂತ ಹೇಳಿದೆ. ಫಸ್ಟ್ ನೋಡ್ರಿ, ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಪವರ್ ಜನರೇಷನ್ ಎಕ್ಸಾಂಪಲ್ ತಗೋತಿದ್ದಾರೆ. ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಈಗ ಸೋಲಾರ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ ಇದೆಯಲ್ಲ, ಅದು ಡೇ ಬೈ ಡೇ ಜಾಸ್ತಿ ಆಗ್ತಿರೋದ್ರಿಂದ ಅಂತದ್ರಲ್ಲಿ ಏನಪ್ಪಾ ಅಂದ್ರೆ ನೀವು ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಅಲ್ಲಿ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಯಾಕಂದ್ರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ದಿನ ದಿನ ಜಾಸ್ತಿ ಆಗ್ತಿದೆ. ಆಮೇಲೆ ಸಾಲಿಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಕೆಪಾಸಿಟಿನೂ ಕೂಡ ಜಾಸ್ತಿ ಮಾಡೋದ್ರಿಂದ ಅಲ್ಲೂ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನಂದ್ರೆ ಮುನ್ಸಿಪಾಲಿಟಿ ಲೆವೆಲ್ ಗೆ ಏನಪ್ಪಾ ಅಂದ್ರೆ ಸೀವರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರುತ್ತೆ, ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮುನ್ಸಿಪಾಲಿಟಿಯಲ್ಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಬೇರೆ ಬೇರೆ ರಿಲೇಟೆಡ್ ಜಾಬ್ಸ್ಗೋಸ್ಕರ ಏನಪ್ಪಾ ಅಂದ್ರೆ 300 ಜಾಬ್ಸ್ ಅನ್ನ ನೀವು ಪ್ರತಿ ವರ್ಷ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಡಾಪ್ಟ್ ಮಾಡ್ಕೊಳಕ್ ಪುಷ್ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಗ್ರೀನರ್ ಮೊಬಿಲಿಟಿ, ಅಂದ್ರೆ ನಾವು ಹಸಿರಾಗಿ ಓಡಾಡಬಹುದು. ಹಸಿರಾಗಿ ಓಡಾಡಬಹುದು ಅಂದ್ರೆ ಯಾವುದೇ ತರನಾಗಿ ಪೊಲ್ಯೂಷನ್ ಮಾಡದೆ ಓಡಾಡಬಹುದು. ಇದರಿಂದ ಏನಪ್ಪಾ ಅಂದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಿ ಗ್ರೀನ್ ಜಾಬ್ ಕ್ರಿಯೇಟ್ ಆಗುತ್ತೆ. ಇದ್ರ ಜೊತೆ ಜೊತೆಗೆ ನಾವೇನ್ ಮಾಡ್ಬೋದು ಅಂದ್ರೆ ಜಾಬ್ ಪೊಟೆನ್ಷಿಯಲ್ ಅನ್ನ ಗುರುತು ಮಾಡಬಹುದು. ಎಲ್ಲಂದ್ರೆ ಅರ್ಬನ್ ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಯಾವ್ದ್ರಲ್ಲಿ ಅಂದ್ರೆ ಪರ್ಮಕಲ್ಚರ್ ಒಳಗೆ, ಗಾರ್ಡನಿಂಗ್ ಒಳಗೆ, ನರ್ಸರಿ ಮ್ಯಾನೇಜ್ಮೆಂಟ್ ಒಳಗೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಆಟೋನಮಿ ಒಳಗೆ ನಾವೇನಪ್ಪಾ ಅಂದ್ರೆ ಜಾಸ್ತಿ ಜಾಬ್ಸ್ ನ ಕ್ರಿಯೇಟ್ ಮಾಡಬಹುದು ಅಂತ ಕೂಡ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ಗವರ್ಮೆಂಟ್ ಏನ್ ಮಾಡ್ಬೇಕಂದ್ರೆ ವೇಸ್ಟ್ ನ ಹುಡುಕ್ಬೇಕು, ಯಾವ ತರನಾಗಿ ನಾವು ಜಾಬ್ಸ್ ನ ಕ್ರಿಯೇಟ್ ಮಾಡ್ಬೇಕು, ಯಾವ ತರನಾಗಿ ನಾವು ಟ್ಯಾಲೆಂಟ್ ನ ಅಟ್ರಾಕ್ಟ್ ಮಾಡ್ಬೇಕು, ಯಾವ್ದಕ್ಕೋಸ್ಕರ ಅಂದ್ರೆ ಗವರ್ಮೆಂಟ್ ಜಾಬ್ಸ್ ಗೆ. ಅದ್ ಬಿಟ್ಟು ನಾವೇನ್ ಮಾಡಬಾರ್ದು ಅಂದ್ರೆ ಕಾಂಟ್ರಾಕ್ಚುವಲ್ ಜಾಬ್ಸ್ ಇದೆಯಲ್ಲ ಅದನ್ನ ಹೈಯರ್ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ಪಬ್ಲಿಕ್ ಸರ್ವಿಸ್ ಅಲ್ಲಿ ಏನಪ್ಪಾ ಅಂದ್ರೆ ಇನ್ನೂಷ್ಟು ಜನ ಡಾಕ್ಟರ್ಸ್ ಬೇಕು, ಟೀಚರ್ಸ್ ಬೇಕು, ಇಂಜಿನಿಯರ್ಸ್ ಬೇಕು, ಕೆಲವೊಂದಿಷ್ಟು ಡಾಟಾ ಎಂಟ್ರಿ ಕ್ಲರ್ಕ್ಸ್ ಬೇಕು. ಸೊ ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ರಿಫಾರ್ಮ್ಸ್ ಅನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ಸ್ ಏನ್ ರಿಪೋರ್ಟ್ ಕೊಟ್ಟಿತ್ತಲ್ಲ ಅದನ್ನ ನಾವು ಇನಿಷಿಯಲ್ ಸ್ಟೆಪ್ ಆಗಿಟ್ಕೊಂಡು ರಿಫಾರ್ಮ್ಸ್ ನ ಮಾಡ್ತಾ ಹೋದ್ರೆ ಈ ಏನ್ ಎನರ್ಜಿ ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಇದೆಯಲ್ಲ ಅದನ್ನ ಸಾಲ್ವ್ ಮಾಡಿ ನಾವು ಒಳ್ಳೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಬರೀ ಜೈ ಜವಾನ್ ಜೈ
ಯೂತ್ಸ್ ಅನ್ನ ಎಂಪ್ಲಾಯ್ಮೆಂಟ್ ಕಡೆ ಅಟ್ರಾಕ್ಟ್ ಮಾಡಕ್ಕೆ ಗವರ್ಮೆಂಟ್ ಹೊಸ ಹೊಸ ಸ್ಕೀಮ್ಸ್ ನ ತರಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ ಡಿಸ್ಕಷನ್ ಮಾಡ್ತಿದೀವಿ ನೋಡ್ರಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಇದು ನೋಡ್ರಿ, ನಾನು ಆಗ್ಲೇ ಹೇಳಿದೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ. ಸೊ ಅದೇ ತರನಾಗಿ ಚೈನಾ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಹೊಸ ಪ್ರಾಜೆಕ್ಟ್ ನ ಡೆವಲಪ್ ಮಾಡ್ತಿದೆ. ಸೊ ಈಗ ಬೆಲ್ಟ್ ಅಂಡ್ ರೋಡ್ ಕೂಡ ಆಯ್ತು, ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ. ಸೊ ನೋಡ್ರಿ, ಇವರು ನೆಕ್ಸ್ಟ್ ಮಾಡ್ತಿರುವಂತ ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ಹಾರ್ನ್ ಆಫ್ ಆಫ್ರಿಕಾ ಅಂತೇಳಿ ಏನು ಅಂತ ಇವರು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಿದೆ. ಚೈನಾ ಏನ್ ಮಾಡ್ತಿದೆ ಅಂದ್ರೆ ಈಗ ಇಂಟರ್ವೆನ್ಷನ್ ಮಾಡ್ತಿದೆ ಎಲ್ಲಿ ಅಂದ್ರೆ ಹಾರ್ನ್ ಆಫ್ ಆಫ್ರಿಕಾ. ಅಂದ್ರೆ ಏನ್ ಹೇಳ್ತಿದ್ರು ಅಂದ್ರೆ ರೀಸೆಂಟ್ ಆಗಿ ಒಂದು ಸಮಿಟ್ ನಡೆದಿದೆ, ಆ ಸಮಿಟಿನ ಔಟ್ಕಮ್ ಏನು, ಚೈನಾ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ, ಅದು ಕೂಡ ಪರ್ಟಿಕ್ಯುಲರ್ಲಿ ಎಲ್ಲಂದ್ರೆ ಆಫ್ರಿಕಾದಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಚೈನಾ ಏನ್ ಮಾಡ್ತಿದೆ ಅಂದ್ರೆ ಅಕ್ರಾಸ್ ದಿ ಆಫ್ರಿಕಾ ಇದೆಯಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ. ಸೊ ಲಾಸ್ಟ್ ಡೆಕೆಡ್ ಇಂದ ಏನಪ್ಪಾ ಅಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ. ಸೊ ಇವರು ಇನ್ವೆಸ್ಟ್ಮೆಂಟ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ರಾ ಮೆಟೀರಿಯಲ್ಸ್ ಮೇಲೆ ಮಾಡ್ತಿದೆ. ಸೊ ಜೂನ್ 20ಕ್ಕೆ ಏನಪ್ಪಾ ಅಂದ್ರೆ ಹೊಸ ಟರ್ಮ್ ಅಂದ್ರೆ ಹೊಸ ಟರ್ನ್ ತಗೊಂತಂದ್ರೆ ಚೈನಾ ಹಾರ್ನ್ ಆಫ್ ಆಫ್ರಿಕಾ ಪೀಸ್ ಕಾನ್ಫರೆನ್ಸ್ ಆಯ್ತು. ಇಲ್ಲಿ ಏನಪ್ಪಾ ಅಂದ್ರೆ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ಕೂಡ ಆಯ್ತು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಬೀಜಿಂಗ್ ನ ಫಸ್ಟ್ ಎನ್ವೈ ಅಂದ್ರೆ ರಾಯಭಾರಿಗಳು ಇರ್ತಾರಲ್ಲ ಅವ್ರನ್ನ ಅಪಾಯಿಂಟ್ ಮಾಡಿದ್ರು. ಯಾವ್ದಕ್ಕಂದ್ರೆ ಹಾರ್ನ್ ಆಫ್ ಆಫ್ರಿಕಾ ಕಾನ್ಫರೆನ್ಸ್ ಗೋಸ್ಕರ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಈಗ ಚೈನಾ ಏನ್ ಹೇಳ್ತಿದೆ ಅಂದ್ರೆ ಆ ಕಾನ್ಫರೆನ್ಸ್ ಅಲ್ಲಿ ಅಂದ್ರೆ ಟು ಪ್ಲೇ ಅ ರೋಲ್ ಇನ್ ಏರಿಯಾ ಆಫ್ ಸೆಕ್ಯೂರಿಟಿ ಅಂದ್ರೆ ಸೆಕ್ಯೂರಿಟಿದಲ್ಲಿ ನಾವೇನಪ್ಪ ಅಂದ್ರೆ ಒಂದು ಉತ್ತಮವಾದ ಬಾಂಧವ್ಯನ ಬೆಳೆಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಅದು ಕಾನ್ಫರೆನ್ಸ್ ಎಲ್ಲಿ ಇತ್ತಪ್ಪ ಅಂದ್ರೆ ಇಥೋಪಿಯಾದಲ್ಲಿ ಇತ್ತು ಅಂತ ಹೇಳಿದ್ರು. ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರೆ, ಸೊ ನೋಡ್ರಿ ಕಂಟ್ರೀಸ್ ಆಫ್ ಹಾರ್ನ್ ಯಾವ್ಯಾವ್ದಪ್ಪ ಅಂದ್ರೆ ಕೀನಿಯಾ, ದಿಜಿಬೋರಿ, ಇಥೋಪಿಯಾ, ಸುಡಾನ್, ಸೋಮಾಲಿಯಾ, ಸೌತ್ ಸುಡಾನ್, ಉಗಾಂಡ. ಸೊ ನೋಡ್ರಿ, ನಾನು ಆಗ್ಲೇ ಡಿಸ್ಕಷನ್ ಮಾಡ್ತಿದ್ವಿ ಯಾವ್ದಪ್ಪ ಅಂದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಯಾವ ತರ ಚೈನಾ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂದ್ರೆ ಅದೇ ತರನಾಗಿ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೋಡ್ರಿ, ಪೊಟೆನ್ಶಿಯಲ್ ನಿಮ್ಗೆ ಎಲ್ಲಾದ್ರೂ ರಾ ಮೆಟೀರಿಯಲ್ ಸಿಗುತ್ತೆ ಅಂದ್ರೆ ಅದೆಲ್ಲ ಸಿಗುತ್ತೆ ಅಂದ್ರೆ ಈ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಅವ್ರು ಏನಪ್ಪಾ ಅಂದ್ರೆ ರಾ ಮೆಟೀರಿಯಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಆಫ್ರಿಕನ್ ಕಂಟ್ರೀಸ್ ಕಡೆಗೆ ಹೋಗ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನೇನಾಗಿದೆ ಅಂದ್ರೆ, ಸೊ ಇದೇನ್ ಸಮಿಟ್ ನಡೀತಿದೆಯಲ್ಲ, ಅಥವಾ ಈ ಸಮಿಟ್ ಯಾವಾಗ ಆಯ್ತಪ್ಪ ಅಂದ್ರೆ ಚೈನೀಸ್ ಫಾರಿನ್ ಮಿನಿಸ್ಟರ್ 17th ಟ್ರಿಪ್ ಹೋಗಿದ್ರು ಆಫ್ರಿಕಾಗ. ಅವಾಗ ಇದನ್ನ ಏನ್ ಮಾಡಿದ್ರು ಅಂದ್ರೆ ಅನೌನ್ಸ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಆಗ್ಲೇ ಹೇಳಿದೆ ಇವರು ಡೆಪ್ಟ್ ಟ್ರ್ಯಾಪ್ ಮಾಡಿ ಕಂಟ್ರಿನ ಏನ್ ಮಾಡ್ತಾರಂದ್ರೆ ಅವ್ರನ್ನ ವಶಪಡಿಸ್ಕೋತಾರೆ ಅಥವಾ ಅವ್ರನ್ನ ಡೆಪ್ ಟ್ರ್ಯಾಪ್ ಮಾಡ್ತಾರೆ ಅಂತ ಹೇಳಿದೆ. ಬಟ್ ಅದಕ್ಕೆ ಅವರು ಉಲ್ಟಾ ಹೇಳಿದ್ದಾರೆ, ನಾವು ಆ ತರ ಡೆಪ್ ಟ್ರ್ಯಾಪ್ ಏನ್ ಮಾಡಲ್ಲ, ಬಿಟ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಆಕ್ಚುಲಿ ಫೋಕಸ್ ಮಾಡ್ತಿರೋದ ಏನಂದ್ರೆ ಈ ಪ್ಯಾಂಡಮಿಕ್ ಅನ್ನ ಕಂಟ್ರೋಲ್ ಮಾಡ್ತಿದೀವಿ. ಜೊತೆಗೇನಂದ್ರೆ ಚೈನಾ ಆಫ್ರಿಕಾ ಕೋಆಪರೇಷನ್ ಫೋರಮ್ ಆನ್ ಚೈನಾ ಆಫ್ರಿಕಾ ಕೋಆಪರೇಷನ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ವಿ. ಅದ್ರ ಔಟ್ಕಮ್ ಏನಿರುತ್ತೆ ಅಂದ್ರೆ ಏನು ಕಾಮನ್ ಇಂಟ್ರೆಸ್ಟ್ ಇದೆ ಅಂದ್ರೆ ಎರಡು ದೇಶಗಳ ಮಧ್ಯೆ ಏನು ಸಹಜವಾದ ಉದ್ದೇಶಗಳಿದೆ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಇಂಪ್ರೂವ್ ಮಾಡೋದಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಫೋರಮ್ ಆನ್ ಚೈನಾ ಆಫ್ರಿಕಾ ಕಾನ್ಫರೆನ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ ಚೈನಾ ರೋಲ್ ಏನಿದೆ ಯಾವ್ದ್ರೊಳಗೆ ಅಂದ್ರೆ ಆಫ್ರಿಕನ್ ಡೆವಲಪ್ಮೆಂಟ್ ಪರ್ಟಿಕ್ಯುಲರ್ಲಿ ಎಲ್ಲಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸೊಸೈಟಿ ಡೆವಲಪ್ಮೆಂಟ್ ಅಲ್ಲಿ ಯಾವ ತರನಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ನಾಲ್ಕು ರೆಸೊಲ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ದಾಕರ್ ಆಕ್ಷನ್ ಪ್ಲಾನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಚೈನಾ ಆಫ್ರಿಕಾ ಕೋಆಪರೇಷನ್ ವಿಷನ್ 2035 ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸಿನೋ ಆಫ್ರಿಕನ್ ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಡಿಕ್ಲರೇಷನ್ ಮಾಡ್ಕೊಂಡಿದ್ದಾರೆ ಯಾವ್ದ್ರ ಮೇಲಪ್ಪ ಅಂದ್ರೆ ಡಿಕ್ಲರೇಷನ್ ಆನ್ 8 ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಇವರು ಒಂದು ಡಿಕ್ಲರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನ್ ಮಾಡಿದೆಪ್ಪ ಅಂದ್ರೆ ಚೈನಾ ಕೆಲವೊಂದಿಷ್ಟು ವ್ಯಾಕ್ಸಿನೇಷನ್ಸ್ ನ ಕಳಿಸಿದೆ, ಇಂಡಿಯಾ ಕೂಡ ಕಳಿಸಿದೆ, ಚೈನಾ ಅಷ್ಟೇ ಅಲ್ಲ, ನಾವು ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಡೆವಲಪಿಂಗ್ ಕಂಟ್ರೀಸ್ ಏನ್ ಮಾಡಿದೀವಿ ಅಂದ್ರೆ ವ್ಯಾಕ್ಸಿನೇಷನ್ ನ ಕಳಿಸಿದೀವಿ. ಸೊ ಇಲ್ಲಿ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಕ್ಲೇಮ್ ಮಾಡ್ತಿದ್ದಾರೆ. ಯಾರ್ಯಾರಿಗೆಲ್ಲ ವ್ಯಾಕ್ಸಿನ್ ಕಳಿಸಿದೆ ಅಂದ್ರೆ 3 ಲಕ್ಷ ವ್ಯಾಕ್ಸಿನ್ ಕಳಿಸಿದ್ದಾರೆ. ಯಾರಿಗಪ್ಪ ಅಂದ್ರೆ ಇಥೋಪಿಯಾಗೆ, ಅದೇ ತರನಾಗಿ ಉಗಾಂಡಾಗೆ ಎಷ್ಟು ಕಳಿಸಿದ್ರು ಅಂದ್ರೆ 2 ಲಕ್ಷ ವ್ಯಾಕ್ಸಿನ್ ಅನ್ನ ಕಳಿಸಿದೆ. ಸಾರಿ, ಇಥೋಪಿಯಾ ಮತ್ತೆ ಉಗಾಂಡಿಗೆ 3 ಲಕ್ಷ ವ್ಯಾಕ್ಸಿನ್ ಕಳಿಸಿದ್ರೆ ಕೀನಿಯಾ ಮತ್ತೆ ಸೋಮಾಲಿಯಾಗೆ ಏನಪ್ಪಾ ಅಂದ್ರೆ 2 ಲಕ್ಷ ವ್ಯಾಕ್ಸಿನ್ ಅನ್ನ ಕಳಿಸಿದ್ದಾರೆ. ಜೊತೆಗೆ ನೋಡ್ರಿ, ಬೀಜಿಂಗ್ ಏನಪ್ಪಾ ಅಂದ್ರೆ 2035ನೇ ವಿಷನ್ ಅನ್ನ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಏನ್ ಚೈನಾ ಆಫ್ರಿಕಾ ಕಾನ್ಫರೆನ್ಸ್ 2035ರಲ್ಲ ಅದ್ರ ವಿಷನ್ ಅನ್ನ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಏನಿದೆ ಅಂದ್ರೆ ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ಹೆಲ್ತ್ ಸೆಕ್ಟರ್ ಏನಿದೆಯಲ್ಲ ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ನೋಡಿದ್ರೆ ಯಾವಷ್ಟೋ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಹೆಲ್ತ್ ಫೆಸಿಲಿಟಿ ಚೆನ್ನಾಗಿಲ್ಲ, ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಇನ್ನೂ ಉತ್ತಮವಾಗಿಗೊಳಿಸೋದು. ಅದ್ರ ಜೊತೆಗೆ ಪಾವರ್ಟಿಯನ್ನು ಕಮ್ಮಿ ಮಾಡೋದು, ಪ್ರಮೋಟಿಂಗ್ ಟ್ರೇಡ್ ಅನ್ನು ಏನ್ ಮಾಡೋದಪ್ಪ ಇನ್ನೂ ಕೂಡ ಚೆನ್ನಾಗಿ ವ್ಯಾಪಾರವನ್ನ ಜಾಸ್ತಿ ಮಾಡೋದು, ಆಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಜಾಸ್ತಿ ಮಾಡೋದು, ಅದ್ರ ಜೊತೆಗೆ ನೋಡ್ರಿ ಡಿಜಿಟಲ್ ಇನೋವೇಷನ್ ಕೂಡ ಮಾಡೋದಂತ ಹೇಳ್ತಿದ್ದಾರೆ. ಆಮೇಲೆ ಈ ವಿಷನ್ ಏನಿದೆಯಲ್ಲ ಇದು ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಗ್ರೀನ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಜೊತೆಗೆ ಕೆಪಾಸಿಟಿ ಬಿಲ್ಡಿಂಗ್ ಮತ್ತೆ ಇಂಪ್ರೂವಿಂಗ್ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜಸ್ ಇದೆಯಲ್ಲ ಇದ್ರ ಮೇಲೆ ಇದೇನ್ ಮಾಡುತ್ತೆ ಅಂದ್ರೆ
ಜಾಸ್ತಿ ಫೋಕಸ್ ಮಾಡುತ್ತೆ. ಅದರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಪೀಸ್ ಅಂಡ್ ಸೆಕ್ಯೂರಿಟಿ. ನಿಮಗೆ ಗೊತ್ತು ಆಫ್ರಿಕನ್ ಕಾಂಟಿನೆಂಟಲ್ ಏನಪ್ಪ ಅಂದ್ರೆ ಯಾವಾಗ್ಲೂ ಯುದ್ಧಗಳು ಆಗ್ತಾನೆ ಇರುತ್ತೆ. ಒಂದು ದೇಶದ ಮೇಲೆ ಇನ್ನೊಂದು ದೇಶ ಇರ್ಬೋದು, ಇಂಟರ್ನಲ್ ಕಾನ್ಫ್ಲಿಕ್ಟ್ ಇರ್ಬೋದು, ಈ ತರದ ಆಗ್ತಿರುತ್ತಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ಆ ದೇಶದಲ್ಲಿ ಏನಪ್ಪ ಅಂದ್ರೆ ಶಾಂತಿ ಮತ್ತೆ ಭದ್ರತೆ ಒದಗಿಸೋದ್ರ ಬಗ್ಗೆ ಈ ಕಾನ್ಫರೆನ್ಸ್ ಮಾತಾಡ್ತಿದೆ. ಸೊ ನೋಡ್ರಿ, ಯಾಕೆ ಶಾಂತಿ ಮತ್ತೆ ಭದ್ರತೆ ಬೇಕಂದ್ರೆ, ಒಂದು ದೇಶದಲ್ಲಿ ಶಾಂತಿ ಇದ್ದಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಮಾಡಿದಂತ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ ಇರ್ಬೋದು, ಇನ್ನೊಂದ್ ಇರ್ಬೋದು, ಅವು ಸುಭದ್ರವಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಚೈನಾದ ಏನ್ ಇಂಟ್ರೆಸ್ಟ್ ಇದೆ ಆಫ್ರಿಕಾದಲ್ಲಿ, ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಮೇಜರ್ ಆಗಿ ನಾಲ್ಕ್ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ, ನಾಲ್ಕು ಏರಿಯಾದಲ್ಲಿ ಅವರು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ತೋರಿಸಿದಾರಪ್ಪ ಅಂದ್ರೆ, ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ಸ್ ಮೇಲೆ, ಅದೇ ತರನಾಗಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮೇಲೆ, ನ್ಯಾಚುರಲ್ ರಿಸೋರ್ಸ್ ಮೇಲೆ, ಮತ್ತೆ ಮರಿಟೈಮ್ ಇಂಟ್ರೆಸ್ಟ್. ಸೊ ನೋಡ್ರಿ, ನಾನು ಆಗ್ಲೇ ಹೇಳಿದ್ದೆ ರಾ ಮೆಟೀರಿಯಲ್ಸ್ ಮೇಲೆ ಏನಪ್ಪ ಅಂದ್ರೆ ಚೈನೀಸ್ ಜಾಸ್ತಿ ಈಗ ಸಪ್ಲೈ ನಿಂತಿರೋದ್ರಿಂದ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ರಾ ಮೆಟೀರಿಯಲ್ ನ ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತಿದ್ದಾರೆ. ಸೊ ಅದಕ್ಕೆ ಒಂದು ಮೇನ್ ಏರಿಯಾ ಎಲ್ಲಿದೆಯಪ್ಪ ಅಂದ್ರೆ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಇದೆ ಅಂತ ಹೇಳಿದ್ದೆ. ಸೊ ನೋಡ್ರಿ, ಅವ್ರದ್ದು ಒನ್ ಆಫ್ ದಿ ಲ್ಯಾಂಡ್ ಮಾರ್ಕ್ ಪ್ರೊಜೆಕ್ಟ್ ಯಾವ್ದಪ್ಪ ಅಂದ್ರೆ, ಅವರು 200 ಮಿಲಿಯನ್ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ ಯಾರು ಫಂಡ್ ಮಾಡ್ತಿದಾರಪ್ಪ ಅಂದ್ರೆ ಚೈನೀಸೇ ಫಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದೇ ತರನಾಗಿ ಆಫ್ರಿಕನ್ ಯೂನಿಯನ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಅಡ್ಡೀಸ್ ಅಬಾಬಾ ಅಂತಿದೆಯಲ್ಲ, ಅಲ್ಲಿದೆಯಲ್ಲ, ಅಲ್ಲಿ ಈ ಪ್ರೊಜೆಕ್ಟ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವರು ರೈಲ್ವೇಸ್ ಅಲ್ಲೂ ಏನಪ್ಪ ಅಂದ್ರೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ರೈಲ್ವೆ ಇವ್ರದ್ದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಅಂದ್ರೆ ಅಡ್ಡೀಸ್ ದಿಜುಬೌಚಿ ರೈಲ್ವೆಯನ್ನ ಕನೆಕ್ಟ್ ಮಾಡಿದ್ದಾರೆ. ಇದೇನಪ್ಪ ಅಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆ. ಇದ್ರ ಜೊತೆಗೆ ಏನಂದ್ರೆ ಇದು ಎರಿಕ್ಸನ್ ಪೋರ್ಟ್ಸ್ ಗೆ, ಏನ್ ರೆಡ್ ಸಿಯಲ್ಲಿ ಎರಿಕ್ಸನ್ ಪೋರ್ಟ್ ಇದೆಯಲ್ಲ, ಅಲ್ಲಿಗೆ ಏನ್ ಮಾಡ್ತಿದೆ ಅಂದ್ರೆ ಇದು ಕನೆಕ್ಷನ್ ಕನೆಕ್ಟಿವಿಟಿನ ಕೊಡ್ತಿದೆ. ಇದ್ರ ಜೊತೆಗೆ ಚೈನಾ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಬಾಂಬಾಸಾ ನಾರಿ ನೈರೋಬಿ ರೈಲ್ ಲಿಂಕ್ ಅನ್ನ ಮಾಡಿದೆ ಚೈನಾ ಕೀನ್ಯಾದಲ್ಲಿ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ರೈಲ್ವೆ ಪ್ರೊಜೆಕ್ಟ್ ಅನ್ನು ಕೂಡ ಡೆಲಿವರಿ ಮಾಡಿದೆ, ಎಲ್ಲಪ್ಪ ಅಂದ್ರೆ ಸುಡಾನ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅದೇ ತರನಾಗ ಏನಪ್ಪ ಅಂದ್ರೆ ಇದು ಮಿಲಿಟರಿ ಮತ್ತೆ ಮಿಲಿಟರಿಯಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತೆ. ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಮಿಲಿಟರಿ ಹಾರ್ಡ್ವೇರ್ಸ್ ಅಂದ್ರೆ ಗನ್ಸ್ ಇರ್ಬೋದು, ಅಮ್ಯುನೇಷನ್ಸ್ ಇರ್ಬೋದು. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಇಥೋಪಿಯಾದಲ್ಲಿ ಮಾಡಿದೆ ಅಂತ ಹೇಳ್ತಿದೆ. ಜೊತೆಗೆ 80 ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ ನ ಡೆವಲಪ್ ಮಾಡಿದೆ, ಎಲ್ಲಪ್ಪ ಅಂದ್ರೆ ಸೊಮಾಲಿಯಾದಲ್ಲಿ ಅಂತ ಹೇಳ್ತಿದ್ದಾರೆ. ಅವು ಯಾವ್ಯಾವ್ದಪ್ಪ ಅಂದ್ರೆ ಹಾಸ್ಪಿಟಲ್ಸ್, ರೋಡ್ಸ್, ಸ್ಕೂಲ್ಸ್, ಸ್ಟೇಡಿಯಮ್ಸ್ ಅಂತ ಹೇಳ್ತಿದ್ದಾರೆ. ಇನ್ನು ದಿಜಿಬೌತಿಯೊಳಗೆ ಏನಪ್ಪ ಅಂದ್ರೆ 14 ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ಸ್ ನ ಆಲ್ರೆಡಿ ಚೈನಾ ಫಂಡ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಚೈನಾ ಫೈನಾನ್ಷಿಯಲ್ ಅಸಿಸ್ಟೆಂಟ್ ನಿಂದ ಏನಾಗಿದೆ ಅಂದ್ರೆ ಇಥೋಪಿಯಾ ಇದೆಯಲ್ಲ, ಒನ್ ಆಫ್ ದಿ ಟಾಪ್ 5 ಆಫ್ರಿಕನ್ ರಿಸಿಪಿಯಂಟ್ ಆಗಿದೆ. ಯಾವ್ದಕ್ಕಂದ್ರೆ ಚೈನೀಸ್ ಇನ್ವೆಸ್ಟ್ಮೆಂಟ್ ಇಂದ. ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಚೈನಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಇಲ್ಲಿ $14 billion ಅನ್ನ ಇನ್ವೆಸ್ಟ್ ಮಾಡಿದೆ. ಚೈನಾ ಕೀನ್ಯಾದಲ್ಲಿ ಎಷ್ಟು ಡೆಪ್ಟ್ ಅನ್ನ ಇಟ್ಟಿದೆಯಪ್ಪ ಅಂದ್ರೆ 67%. ನಾನು ಆಗ್ಲೇ ಹೇಳಿದೆ ಡೆಪ್ಟ್ ಟ್ರ್ಯಾಪ್ ಮಾಡ್ತಾರಂತ, 67% ಇಟ್ಟಿದ್ದಾರೆ. ಅದೇ ತರನಾಗಿ ಚೈನಾ ಎಷ್ಟು ಪ್ರಾಮಿಸ್ ಮಾಡಿದೆ ಅಂದ್ರೆ ಎರೇತಿಯಾಗೆ $15.7 billion ಅನ್ನ ಪ್ರಾಮಿಸ್ ಮಾಡಿದೆ. ಅದೇ ತರನಾಗಿ ಇನ್ನೊಂದು ಮೇಜರ್ ಇಂಟ್ರೆಸ್ಟ್ ಏನಿದೆಯಪ್ಪ ಅಂದ್ರೆ ಚೈನಾದ ಆಫ್ರಿಕಾದಲ್ಲಿ ನ್ಯಾಚುರಲ್ ರಿಸೋರ್ಸ್ ಮತ್ತೆ ಆಯಿಲ್ ಮತ್ತೆ ಕೋಲ್. ಸೊ ನೋಡ್ರಿ, ನಾನು ಆಗ್ಲೇ ಹೇಳಿದ್ದೆ ಏನ್ ಈ ರಾ ಮೆಟೀರಿಯಲ್ಸ್ ಬೇಕಾಗುತ್ತಲ್ಲ ಅದಕ್ಕೆ ಚೈನಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ. ಹಾಗಾಗಿ ಮೇಜರ್ ಮೂರನೇ ಇಂಟ್ರೆಸ್ಟ್ ಏನಪ್ಪ ಅಂದ್ರೆ ನ್ಯಾಚುರಲ್ ರಿಸೋರ್ಸ್, ಅದರೊಳಗೂ ಆಯಿಲ್ ಮತ್ತೆ ಕೋಲ್. ಬೀಜಿಂಗ್ ಈಗಾಗಲೇ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಇದರಲ್ಲಿ $400 million ಅನ್ನ ಇನ್ವೆಸ್ಟ್ ಮಾಡಿದೆ. ಅದೆಲ್ಲಪ್ಪ ಅಂದ್ರೆ ಮೊಂಬಾಸಾ ಆಯಿಲ್ ಟರ್ಮಿನಲ್ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಚೈನಾ ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯಪ್ಪ ಅಂದ್ರೆ ಮಿನರಲ್ಸ್ ಆದಂತ ಗೋಲ್ಡ್ ಅಲ್ಲಿ, ಐರನ್ ಓರ್ ಅಲ್ಲಿ, ಪ್ರೀಶಿಯಸ್ ಸ್ಟೋನ್ಸ್ ಅಲ್ಲಿ, ಮತ್ತೆ ಕೆಮಿಕಲ್ಸ್, ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್. ಎಲ್ಲಪ್ಪ ಅಂದ್ರೆ ಇಥೋಪಿಯಾದಲ್ಲಿ ಇದು ಬಹಳ ಇಂಟ್ರೆಸ್ಟ್ ಅನ್ನ ತೋರಿಸಿದೆ. ಜೊತೆಗೆ ನೋಡ್ರಿ, ಸೌತ್ ಸುಡಾನ್ ಅಲ್ಲಿ ಏನೇನ್ ಸೋರ್ಸಸ್ ಇದೆಯಪ್ಪ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಬೀಜಿಂಗ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾನೆ ಇದೆ. ಯಾವಾಗಿಂದ ಅಂದ್ರೆ 1995 ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನಾಲ್ಕನೇ ಮೇನ್ ಏರಿಯಾ ಏನಪ್ಪ ಅಂದ್ರೆ ಮ್ಯಾರಿಟೈಮ್ ಇಂಟ್ರೆಸ್ಟ್. ಚೈನಾ ನೋಡ್ರಿ, ಒಂದು ಮಿಲಿಟರಿ ಔಟ್ ಸೈಡ್ ಬೇಸ್ ಅನ್ನ ಮಾಡಿದೆ ಅಂದ್ರೆ ಅವ್ರ ಮೇನ್ ಲ್ಯಾಂಡ್ ಏರಿಯಾ ಬಿಟ್ಟು ನೆಕ್ಸ್ಟ್ ಅವ್ರ ಮಿಲಿಟರಿ ಬೇಸ್ ಮಾಡಿದ್ದೆಲ್ಲಪ್ಪ ಅಂದ್ರೆ ದಿಜಿಬೌತಿಯಲ್ಲಿ. ಸೊ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಇದು ಔಟ್ ಸೈಡ್ ದಿ ಚೈನಾ ಏನ್ ಮಾಡಿದೆ ಅಂದ್ರೆ ಮಿಲಿಟರಿ ಬೇಸ್ ಅನ್ನ ಹಾಕಿದ್ದಾರೆ. ಸೊ ನೋಡ್ರಿ, ಯಾರಪ್ಪ ಅಂದ್ರೆ ಈ ಚೈನೀಸ್ ಪ್ರೆಸಿಡೆಂಟ್ ವಿಸಿಟ್ ಅರ್ಲಿ 2020 ಏನಾಗಿತ್ತು ಅಂದ್ರೆ ಚೈನಾ ಇನ್ನೊಂದು ಡೆವಲಪ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಂದ್ರೆ ಎರಿತ್ರಿಯಾ ಕೋಸ್ಟ್ ಅನ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರು. ಇದೇನಾಗುತ್ತಂದ್ರೆ ಲ್ಯಾಂಡ್ ಲಾಕ್ ಕಂಟ್ರಿ ಇಥೋಪಿಯಾದಲ್ಲಿ ಚೈನಾ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಅಲ್ಲಿಗೆ ಇದು ಕನೆಕ್ಷನ್ ಅನ್ನ ಕೊಡುತ್ತೆ. ಅದಕ್ಕೆ US ಅವ್ರು ಏನ್ ಸ್ಪೆಕ್ಯುಲೇಷನ್ ಅನ್ನು ಮಾಡಿದ್ರು ಅಂದ್ರೆ ಆಲ್ರೆಡಿ ನೀವು ಒಂದ್ ಕಡೆ ಏನ್ ಮಾಡಿದ್ರಪ್ಪ ಅಂದ್ರೆ ನಿಮ್ ಮಿಲಿಟರಿ ಬೇಸ್ ಅನ್ನ ಪ್ರೆಸೆನ್ಸ್ ಮಾಡಿದ್ರಿ, ಅದೇ ತರನಾಗಿ ನೀವು ಅನದರ್ ಮಿಲಿಟರಿ ಬೇಸ್ ಅನ್ನ ಏನಂದ್ರೆ ಕೀನ್ಯಾ ಮತ್ತೆ ತನಾಜಿಯಾದಲ್ಲಿ ಮಾಡ್ತಿದ್ದೀರಾ, ಹಾಗಾಗಿ ನಿಮ್ಮ ಪ್ರೆಸೆನ್ಸ್ ಏನ್ ರೀಸನ್ ಅಲ್ಲಿ ಇದೆಯಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಾ ಅಂತ ಅವರು ಹೇಳಿದ್ರು. ಸೊ ಜೊತೆಗೆ ನೋಡ್ರಿ, ಯಾವ ತರನಾಗಿ ಆಫ್ರಿಕಾ ಕಂಟ್ರೀಸ್ ಚೈನೀಸ್ ಪ್ರೊಜೆಕ್ಟ್ ಅನ್ನ ಅಥವಾ ಚೈನೀಸ್ ಪ್ರೆಸೆನ್ಸ್ ಅನ್ನ ವೆಲ್ಕಮ್ ಮಾಡ್ತಿದೆ ಅಂದ್ರೆ, ಸೊ ಅದಕ್ಕೆ ಹೇಳ್ತಿದ್ದಾರೆ
ಡಿಸ್ಪೈಟ್ ಏನಪ್ಪ ಅಂದ್ರೆ ಅಲ್ಲಿ ಚೈನೀಸ್ ಪ್ರಾಜೆಕ್ಟ್ ಇರೋದು ವರಿ ಅನಿಸ್ತಿದ್ರು ಕೂಡ ಅವರು ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ. ಸೊ ನಿಮಗೆ ಗೊತ್ತು ನವೆಂಬರ್ 2020 ಅಲ್ಲಿ ಏನಪ್ಪಾ ಅಂದ್ರೆ ಟಿಗ್ರಿಯಲ್ಲಿ ಒಂದು ಮಿಲಿಟರಿ ಔಟ್ ಬ್ರೇಕ್ ಆಗಿತ್ತು. ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು. ಆ ಔಟ್ ಬ್ರೇಕ್ ಅನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಗವರ್ಮೆಂಟ್ ಏನ್ ಮಾಡಿತ್ತು ಅಂದ್ರೆ ಬಿಜಿಂಗ್ ಅಂದ್ರೆ ಚೈನಾನ ಅಪ್ರೋಚ್ ಮಾಡಿತ್ತು. ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಇಥೋಪಿಯನ್ ಸಾವರಿಟಿನ ಕಾಪಾಡೋದಕ್ಕೆ ಬಿಜಿಂಗ್ ಅನ್ನ ಅಪ್ರೋಚ್ ಮಾಡಿತ್ತು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಡಿಸೆಂಬರ್ 2021 ಏನಪ್ಪಾ ಅಂದ್ರೆ ಕೀನ್ಯಾ ಪ್ರೆಸಿಡೆಂಟ್ ಇದಾರಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಚೈನೀಸ್ ಪ್ರಾಜೆಕ್ಟ್ ನಮ್ಮ ದೇಶದಲ್ಲಿ ಇರೋದಕ್ಕೆ ಅಂದ್ರೆ ಅವ್ರ ದೇಶದಲ್ಲಿ ಇರೋದಕ್ಕೆ ಡಿಫೆಂಡ್ ಮಾಡ್ಕೊಂಡ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ ಚೈನಾ ಆಫ್ರಿಕಾ ಪಾರ್ಟ್ನರ್ಶಿಪ್ ಇದೆಯಲ್ಲ ಇದು ಮ್ಯೂಚುವಲಿ ಬೆನಿಫಿಷಿಯಲ್ ಇದೆ ಅಂತ ಹೇಳಿದ್ರು. ಅದೇ ತರನಾಗಿ ನವೆಂಬರ್ 2021 ಉಗಾಂಡ ಪ್ರೆಸಿಡೆಂಟ್ ಏನ್ ಹೇಳ್ತಾರೆ ನೋಡ್ರಿ ಚೈನಾ ಏನಪ್ಪಾ ಅಂದ್ರೆ ಸಿಮಿಲರ್ ಮಾರ್ಕೆಟ್ಸ್ ಅನ್ನ ಕೊಡ್ತಿದೆ. ಯಾವ ತರನಾಗಿ ಯುರೋಪ್ ಮತ್ತೆ ನಮಗೆ US ಕೊಡ್ತಿತ್ತಲ್ಲ ಆ ತರನಾದ ಮಾರ್ಕೆಟ್ ಅನ್ನ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಸ್ಟ್ ಆಫ್ರಿಕನ್ ಕಮ್ಯುನಿಟಿ ಸೆಕ್ರೆಟರಿ ಕೂಡ ಏನ್ ಹೇಳಿದ್ರು ಅಂದ್ರೆ ವೆಲ್ಕಮ್ ಯಾವ್ದಕ್ಕೆ ಮಾಡ್ತಾರೆ ಅಂದ್ರೆ ಚೈನೀಸ್ ಇನ್ವೆಸ್ಟ್ಮೆಂಟ್ ಪರ್ಟಿಕ್ಯುಲರ್ಲಿ ನಮ್ಮ ರೀಜನ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅವ್ರು ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಚೈನಾ ಫೋಕಸ್ ಏನ್ ಹೇಳ್ತಿದ್ದಲ್ಲ ಅದೇನ್ ಶಿಫ್ಟ್ ಆಗ್ತಿದ್ಯಾ ಅಂತ ಕೇಳ್ತಿದ್ದಾರೆ ನಾನ್ ಇಂಟರ್ವೆನ್ಷನ್ ಕಡೆಗೆ. ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ಇಂಟರ್ವೆನ್ಷನ್ ಅಂದ್ರೆ ಅವ್ರದೇನಾದ್ರೂ ಜಗಳ ಆದ್ರೆ ಅದಕ್ಕೆ ಇಂಟರ್ವೆನ್ಷನ್ ಅಂತ ಜಗಳಾದಾಗ ನಾವೇನಾದ್ರೂ ಇಂಟರ್ವೆನ್ಷನ್ ಮಾಡಿದ್ರೆ ಅದಕ್ಕೆ ಇಂಟರ್ವೆನ್ಷನ್ ಅಂತ ಕರಿತೀವಿ. ಈಗೇನಾದ್ರೂ ಚೈನಾ ಅದನ್ನ ಶಿಫ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ನೋಡ್ರಿ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ಯಾವ್ದೇ ಪ್ರಾಜೆಕ್ಟ್ ಇರಲಿ ಯಾವ್ದೇ ದೇಶದಲ್ಲಿ ಇರಲಿ ಅದೇನಪ್ಪ ಅಂದ್ರೆ ಪೀಸ್ ಅಂಡ್ ಸ್ಟೆಬಿಲಿಟಿ ಇದೆಯಲ್ಲ ಇದು ಎರಡೂ ದೇಶಕ್ಕೂ ಬೇಕಾಗುತ್ತೆ. ಈಗ ನಾವು ಚೈನೀಸ್ ಎಕ್ಸಾಂಪಲ್ ತಗೊಂಡು ಹೇಳೋದಷ್ಟಲ್ಲ ಯಾವ್ದೇ ದೇಶದಲ್ಲಿ ಅಲ್ಲಿ ಎಲ್ಲೇ ಪ್ರಾಜೆಕ್ಟ್ ಆದ್ರೂ ಅಲ್ಲಿ ಶಾಂತಿ ಮತ್ತೆ ಸುಭದ್ರತೆ ಫಸ್ಟ್ ಇರಬೇಕಾಗುತ್ತೆ. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ ಸಕ್ಸಸ್ ಆಗಕ್ಕೆ ಚಾನ್ಸ್ ಇರುತ್ತೆ. ಸೊ ನೋಡ್ರಿ ಚೈನಾನು ಕೂಡ ಏನಪ್ಪಾ ಅಂದ್ರೆ ಅದನ್ನೇ ಬಯಸಿದೆ ಆಫ್ರಿಕಾದಲ್ಲಿ ಏನಂದ್ರೆ ಶಾಂತಿ ಮತ್ತೆ ಸುಭದ್ರತೆ ಇರಬೇಕಂತ. ಅದೇ ತರ ನೋಡ್ರಿ ಚೈನೀಸ್ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಇದರಿಂದ ಆಫ್ರಿಕಾದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿ ಅಲ್ಲಿ ಪೀಸ್ ಮತ್ತೆ ಡೆವಲಪ್ಮೆಂಟ್ ಆಗ್ಬಹುದು ಅಂತ ಅವರು ಕೂಡ ಏನಂದ್ರೆ ಬಯಸ್ತಿದ್ದಾರೆ. ಇವರ ಪ್ರಾಜೆಕ್ಟ್ಸ್ ಅಭಿವೃದ್ಧಿಯಿಂದ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಶಾಂತಿ ಮತ್ತೆ ಅಭಿವೃದ್ಧಿನ ಹೊಂದಬಹುದು ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ಇಲ್ಲೇನಾಗಿದೆ ನೋಡ್ರಿ ಚೈನಾಗೆ ಒಂದು ಹೆವಿ ಕಾಸ್ಟ್ ಆಗಿತ್ತು. ಯಾವಾಗಪ್ಪ ಅಂದ್ರೆ ಇಥೋಪಿಯಾದಲ್ಲಿ ಏನು ಬ್ರೇಕ್ಔಟ್ ಆಗಿತ್ತಲ್ಲ ಟಿಗ್ರಿ ರೀಜನ್ ಅಲ್ಲಿ ಅವಾಗ 600 ಜನ ಚೈನೀಸ್ ನ್ಯಾಷನಲ್ ಬೇರೆ ಬೇರೆ ಪ್ರಾಜೆಕ್ಟ್ ಕೆಲಸ ಮಾಡೋರು ಬಿಟ್ಟು ಓಡೋಗ್ಬಿಟ್ಟಿದ್ರು. ಯಾಕಂದ್ರೆ ಅಲ್ಲಿ ಪದೇ ಪದೇ ಟೆರರಿಸ್ಟ್ ಅಟ್ಯಾಕ್ ಆಗ್ತಿರೋದ್ರಿಂದ ಅವ್ರಿಗೆ ಸಹಿಸಕ್ಕಾಗದೆ ಓಡೋಗ್ಬಿಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಚೈನಾ ಈಗ ಏನ್ ಫೋಕಸ್ ಮಾಡ್ತಿದೆ ಅಂದ್ರೆ ಇಲ್ಲಿ ಪೀಸ್ ಅಂಡ್ ಸ್ಟೆಬಿಲಿಟಿನೂ ಬೇಕು ಮತ್ತೆ ಯಾವ ತರನಾಗಿ ನಾವು ಚೈನಾ ಆಫ್ರಿಕಾ ಕೋಆಪರೇಷನ್ 2035 ವಿಷನ್ ಅನ್ನ ಅಚೀವ್ ಮಾಡಬೇಕು ಇದ್ರ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಿದೆ. ಆಫ್ರಿಕನ್ ದೇಶಗಳಿಗೆ ಏನಪ್ಪಾ ಅಂದ್ರೆ ಚೈನಾ ಇನ್ವೆಸ್ಟ್ಮೆಂಟ್ ಇರೋದು ಅಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಅಲ್ಲೊಂದು ಡೆವಲಪ್ಮೆಂಟ್ ಆಗಿ ಸ್ಟೆಬಿಲಿಟಿ ಬರುತ್ತೆ ಅನ್ಸುತ್ತೆ. ಚೈನೀಸ್ ಏನಾಗತ್ತಪ್ಪ ಅಂದ್ರೆ ಅವ್ರಿಗೇನ್ ರಾ ಮೆಟೀರಿಯಲ್ಸ್ ಬೇಕು ಸ್ಪೆಷಲಿ ನ್ಯಾಚುರಲ್ ರಿಸೋರ್ಸ್ ಬೇಕು ಅದು ಸಿಕ್ತಿದೆ. ಜೊತೆಗೆ ಏನಂದ್ರೆ ಅಲ್ಲಿ ಮಿಲಿಟರಿ ಬೇಸಸ್ ಅನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಮ್ಯೂಚುವಲಿ ಬೆನಿಫಿಷಿಯಲ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಎರಡೂ ದೇಶಗಳು ಅಗ್ರಿ ಆಗಿದ್ದಾವೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.